ತಾಯಿ ಶಾರದೆ ಲೋಕ ಪೂಜಿತೆ ಜ್ಞಾನದಾತೆ ನಮೋಸ್ತುತೆ ಅನ್ನುವಂತಹ ಆ ಸಾಲುಗಳಿಗೆ ಅರ್ಥ ಗರ್ಭಿತವಾದಂತಹದ್ದು ಶಕ್ತಿ ಎಜುಕೇಷನ್ ಟ್ರಸ್ಟ್. ಶಕ್ತಿ ಎಲ್ಲದಕ್ಕೂ ಕೂಡ ಅಗತ್ಯ. ಬದುಕನ್ನ ಕಟ್ಟಿಕೊಳ್ಳೋದಕ್ಕೆ ಶಕ್ತಿ ಬೇಕು, ವಿದ್ಯಾರ್ಥಿಗಳ ಬದುಕನ್ನ ರೂಪಿಸೋದಕ್ಕೂ ಶಕ್ತಿ ಬೇಕು. ನಮ್ಮ ರಾಷ್ಟ್ರದ ಪ್ರತಿಯೊಬ್ಬರಿಗೂ ಈ ಶಿಕ್ಷಣ ಸಿಗ್ಬೇಕು. ಭೇದ ಭಾವಗಳನ್ನು ಯಾವುದನ್ನು ಮಾಡಲ್ಲ, ಎಲ್ಲರನ್ನು ಸಮಾನರಾಗಿ ನಾವು ನೋಡುವಂತಹ ಕೆಲಸ ಮಾಡಿರೋದಕ್ಕೇನೆ ಇವತ್ತು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಇವತ್ತು ಅಡ್ಮಿಷನ್ಸ್ ಇಲ್ಲಿ ಆಗ್ತಾ ಇದೆ. ಡಾಕ್ಟರ್ ಕೆಸಿ ನಾಯಕ್ ಅವರ ಕನಸಿನ ಕೂಸು ಈ ಶಕ್ತಿ. ರಾಷ್ಟ್ರೀಯತೆ ಹಾಗೂ ಸನಾತನ ಧರ್ಮದ ಕುರಿತಾಗಿ ಹೇಗೆ ವಿದ್ಯಾರ್ಥಿಗಳಲ್ಲಿ ರಾಷ್ಟ್ರ ಪ್ರೇಮವನ್ನ ಹೆಚ್ಚಿಸಲಾಗ್ತಾ ಇದೆ ಅನ್ನುವಂಥದ್ದನ್ನ ದಾರಿದೀಪ ಕಾರ್ಯಕ್ರಮದ ಮುಖಾಂತರ ನೋಡ್ಕೊಂಡು ಬರೋಣ, ಬನ್ನಿ. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ವೆಲ್ ಸರ್, ಶಕ್ತಿ ಎಲ್ಲದಕ್ಕೂ ಕೂಡ ಅಗತ್ಯ. ಶಕ್ತಿಯನ್ನ ಕೊಡಬೇಕು ಅಂತ ಅನ್ಸಿದ್ಯಾಕೆ ಅಂತ? ಸರ್, ಇದು 2016 ಈ ಒಂದು ಯೋಚನೆ ಬಂದಿರುವಂತದ್ದು ನಮ್ಮ ಡಾಕ್ಟರ್ ಕೆ ಸಿ ನಾಯಕ್ ಅಂತೇಳಿ. ಅವರು ಹಿಂದೆ ಇಲ್ಲಿ ಉದ್ಯಮಿಯಾಗಿ ಸಾಕಷ್ಟು ಕೆಲಸವನ್ನ ಮಾಡಿದಂಥವ್ರು. ಅವರು ಈ ಹಿಂದೆ ಶ್ರೀ ಗೋಪಾಲಕೃಷ್ಣ ದೇವಸ್ಥಾನ ಅನ್ನುವಂಥ ದೇವಸ್ಥಾನವನ್ನ ಶಕ್ತಿನಗರದಲ್ಲಿ ಪ್ರಾರಂಭ ಮಾಡ್ತಾರೆ. ಅದಾದ ನಂತರ ಅವರಿಗೆ ಅನಿಸುತ್ತೆ, ಅವರಿಗೆ ಸುಮಾರು ಒಂದು 78 ವಯಸ್ಸಾದಾಗ ಅವರೊಂದು ಯೋಚನೆ ಬರುತ್ತೆ ಅವರಿಗೆ, ನಾನು ದೇವಸ್ಥಾನದ ಜೊತೆ ಇನ್ನೊಂದು ವಿದ್ಯಾ ದೇಗುಲವನ್ನ ಪ್ರಾರಂಭ ಮಾಡಿದ್ರೆ ಹೇಗೆ ಅನ್ನುವಂಥ ಯೋಚನೆ ಬರುತ್ತೆ. ಅದಕ್ಕೋಸ್ಕರ 2016 ಈ ಒಂದು ಶಿಕ್ಷಣ ಸಂಸ್ಥೆಗೆ ಭೂಮಿ ಪೂಜೆಯನ್ನ ನೆರವೇರಿಸ್ತಾರೆ. ಅದಕ್ಕಿಂತ ಹಿಂದೆ ಗೋಪಾಲಕೃಷ್ಣ ದೇವಸ್ಥಾನದ ಚಾರಿಟೇಬಲ್ ಟ್ರಸ್ಟ್ನ ಕೆಳಗಡೆಗೆ ಶ್ರೀ ಗೋಪಾಲಕೃಷ್ಣ ಪ್ರೀ ಸ್ಕೂಲ್ ಅನ್ನುವಂಥ ಶಾಲೆಯನ್ನ ಪ್ರಾರಂಭ ಮಾಡ್ತಾರೆ. ಅದಾದ ನಂತರ ಇಲ್ಲಿ ಭೂಮಿ ಪೂಜೆ ಆದ ನಂತರ ಸುಮಾರು 2 ಅಂದ್ರೆ 2018 ಶಕ್ತಿ ರೆಸಿಡೆನ್ಷಿಯಲ್ ಶಾಲೆ ಮತ್ತೆ ಶಕ್ತಿ ಪಿಯು ಕಾಲೇಜ್ ಅನ್ನುವಂತ ಕಾಲೇಜ್ ಅನ್ನ ಇಲ್ಲಿ ಪ್ರಾರಂಭ ಮಾಡ್ತಾರೆ. ಸುಮಾರು ಪ್ರಾರಂಭದಲ್ಲಿ 1-5 ತನಕ ಸ್ಕೂಲು ಮತ್ತೆ ಪ್ರಥಮ PUC ರಾಜ್ಯ ಸಂಯೋಜನೆಯೊಂದಿಗೆ ಅದನ್ನ ಪ್ರಾರಂಭ ಮಾಡ್ತಾರೆ. ಮಾಡಿದ ನಂತರ ಕ್ರಮೇಣವಾಗಿ ಪ್ರಾರಂಭದಲ್ಲಿ 18 ಮಕ್ಕಳು PUC ಮತ್ತೆ 52 ಮಕ್ಕಳು ಶಾಲೆಯಲ್ಲಿ ಇದ್ರು. ಮುಂದುವರಿಯುತ್ತಾ ಒಂದು 2 ಅದು ಬೇರೆ ಬೇರೆ ಜಿಲ್ಲೆಗಳನ್ನ ವ್ಯಾಪಿಸುತ್ತೆ. ಈಗ ಒಟ್ಟಾರೆಯಾಗಿ ಒಟ್ಟು 31 ಜಿಲ್ಲೆಯಿಂದ ಇಲ್ಲಿ ವಿದ್ಯಾರ್ಥಿಗಳು ತನ್ನ ವ್ಯಾಸಂಗವನ್ನ ಮಾಡ್ತಾ ಇದ್ದಾರೆ. ವಿಶೇಷವಾಗಿರುವಂತದ್ದು ಡಾಕ್ಟರ್ ಕೆ ಸಿ ನಾಯಕರ ಕನಸಿದ್ದಂಥದ್ದು ನಮ್ಮ ಭಾರತೀಯ ಸಂಸ್ಕೃತಿಯನ್ನ ಮೌಲ್ಯವನ್ನ ವಿದ್ಯಾರ್ಥಿಗಳಿಗೆ ಕಲಿಸಿಕೊಡಬೇಕು, ಆ ಮೂಲಕ ಈ ವಿದ್ಯಾರ್ಥಿಗಳು ರಾಷ್ಟ್ರದ ಸಂಪತ್ತಾಗಬೇಕು ಅನ್ನುವಂತ ಕನಸು ಅವರದಿತ್ತು. ಆ ಹಿನ್ನೆಲೆ ಒಳಗಡೆ ಆ ಕಾರ್ಯವನ್ನ ಏನು ಪ್ರಾರಂಭ ಮಾಡಿದ್ರು, ಅದು ಇವತ್ತು ಸಾಕಾರ ಆಗಿದೆ ಅಂತದ್ದು ನಾನು ಭಾವಿಸ್ತೇನೆ. ಯಾಕಂದ್ರೆ 31 ಜಿಲ್ಲೆಯಿಂದ ಸುಮಾರು 1,500 ವಿದ್ಯಾರ್ಥಿಗಳು ಈ ಶಿಕ್ಷಣ ಸಂಸ್ಥೆಯಲ್ಲಿ ವ್ಯಾಸಂಗವನ್ನ ಮಾಡ್ತಾ ಇದ್ದಾರೆ. ಓಕೆ, ಎಷ್ಟು ಫ್ಯಾಕಲ್ಟೀಸ್ ಇದ್ದಾರೆ ಸರ್? ಯಾವ ರೀತಿ ಲೈಕ್ ಪ್ರತಿನಿತ್ಯವೂ ಕೂಡ ತುಂಬಾ ಬಿಸಿ ಶೆಡ್ಯೂಲ್ ಇರುತ್ತೆ ವಿದ್ಯಾರ್ಥಿಗಳದ್ದು ಅನ್ನುವಂಥದ್ದು. ಒಂದು ಕಡೆ ಸ್ಟಡೀಸ್, ಮತ್ತೊಂದು ಕಡೆ ಕರಿಕ್ಯುಲರ್ ಆಕ್ಟಿವಿಟೀಸ್, ಅದರ ಜೊತೆಗೆ ಸ್ಪೋರ್ಟ್ಸ್ಗೂ ಕೂಡ ಅದೇ ರೀತಿ ಪ್ರಾಶಸ್ತ್ಯ ಕೊಡ್ತಿದ್ದೀರಿ ಅಂತ? ನಿಜ. ಇವತ್ತು ಶಕ್ತಿ ಶಿಕ್ಷಣ ಸಂಸ್ಥೆಯಲ್ಲಿ ಒಟ್ಟಾರೆಯಾಗಿ 258 ಜನ ಉದ್ಯೋಗಿಗಳು ಸಿಬ್ಬಂದಿಗಳು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಅದರಲ್ಲಿ ಸುಮಾರು 150 ಟೀಚಿಂಗ್ ಮತ್ತೆ ಏನು ನಾನ್ ಟೀಚಿಂಗ್ ನಲ್ಲಿ ಕೆಲಸ ಮಾಡುವಂತವರು ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ವಿದ್ಯಾರ್ಥಿಗಳು ಹೆಚ್ಚಾಗಿ ಹಾಸ್ಟೆಲ್ ಅಲ್ಲಿ ಇರುವಂತ ವಿದ್ಯಾರ್ಥಿಗಳು ಇದ್ದಾರೆ, ದಿನನಿತ್ಯ ಊರಿನಿಂದ ಓಡಾಡುವಂತ ವಿದ್ಯಾರ್ಥಿಗಳು ಇದ್ದಾರೆ. ಸುಮಾರು 12 ಬಸ್ಗಳಲ್ಲಿ ಬೇರೆ ಬೇರೆ ಊರುಗಳಿಂದ ಇಲ್ಲಿಗೆ ವಿದ್ಯಾರ್ಥಿಗಳು ಬರ್ತಾರೆ. ಅದೇ ತರ ಒಂದು 800 ವಿದ್ಯಾರ್ಥಿಗಳು ಹಾಸ್ಟೆಲ್ ನಲ್ಲಿ ತನ್ನ ವ್ಯಾಸಂಗವನ್ನ ಮಾಡ್ತಾ ಇದ್ದಾರೆ. ಅವರಿಗೆ ದಿನಚರಿ 5 ಪ್ರಾರಂಭ ಆಗುತ್ತೆ. ಬೆಳಿಗ್ಗೆ 5 ಅವರು ಎದ್ದೇಳ್ಬೇಕು, ಅದಾದ ನಂತರ ಅವರು ಯೋಗ ಮಾಡಬೇಕು, ಅದಾದ ನಂತರ ಅವರು ರೆಡಿ ಆದ ನಂತರ ಸ್ಟಡಿ ಅವರ್ಸಿಗೆ ಬರಬೇಕು. ಆ ಸ್ಟಡಿ ಅವರ್ಸಿಗೆ ಬಂದ ನಂತರ ಏನು ತಿಂಡಿಯನ್ನ ಮಾಡಿ ನಂತರ ವಾಪಸ್ 7:45 8
ಮೊದಲ ಪ್ರಾರ್ಥನಾ ಅವಧಿ ಇದೆ ಹಾಸ್ಟೆಲಲ್ಲಿ ಇದ್ದಂಥವರಿಗೆ. ನಂತರದ ಬ್ಯಾಚ್ ಯಾರು ಡೇ ಸ್ಕಾಲರ್ ಮಕ್ಕಳು ಬರ್ತಾರೆ ಅವರಿಗೆ 8:45 to 9 o'clock ತನಕ ಪ್ರಾರ್ಥನೆ ಇದೆ, ಸರಸ್ವತಿ ವಂದನೆಯ ಮೂಲಕ ಪ್ರಾರ್ಥನೆ ಶುರುವಾಗುತ್ತೆ. ಅದರಲ್ಲಿ ಭಾಗವಹಿಸಿದ ನಂತರ ಅವರ ದಿನಚರಿಗಳು ಪ್ರಾರಂಭ ಆಗುತ್ತೆ. ಓಕೆ, ಬಹಳಷ್ಟು ಕಡೆಗಳಲ್ಲಿ ಸರ್ ಮಕ್ಕಳಿಗೆ ಶಿಕ್ಷಣವನ್ನ ಕೊಡುವಂತಹ ನಿಟ್ಟಿನಲ್ಲಿ ಅವರ ಕ್ಲಾಸಸ್ಗಳನ್ನ ತಗೊಳ್ಳೋದ್ರಲ್ಲಿ ಹೆಚ್ಚು ಸಮಯ ಹೋಗ್ತದೆ, ಅದರ ಜೊತೆಗೆ ಬೇರೆ ಆಕ್ಟಿವಿಟೀಸ್ ಮಾಡಿಸೋದು ತುಂಬಾ ಕಷ್ಟ ಅನ್ನುವಂತಹ ಮಾತುಗಳು ಕೂಡ ಇದೆ. ಇನ್ಫ್ಯಾಕ್ಟ್ ಭಜನೆಗಳನ್ನು ಕೂಡ ಮಾಡಿಸ್ತೀರಿ ಅಂತ ಕೇಳ್ಪಟ್ವಿ. ಅದೇ, ಇದು ಸಾಧ್ಯ ಇದೆ. ನಮಗೆ ಇಲ್ಲಿ ಇರುವಂತದ್ದು ನಾವು ವಾರ್ಷಿಕವಾಗಿರತಕ್ಕಂತ ಯೋಜನೆಗಳನ್ನು ಹೇಗೆ ಹಾಕೊಳ್ತೀವಿ ಅನ್ನೋದ್ರ ಮೇಲೆ ಹೋಗುವಂತದ್ದು. ಇವತ್ತು ವಿದ್ಯಾರ್ಥಿಗಳಿಗೆ ಒತ್ತಡ ರಹಿತವಾಗಿರತಕ್ಕಂಥ ಶಿಕ್ಷಣವನ್ನ ಕೊಡಬೇಕು ಅನ್ನುವಂಥದ್ದು ನಮ್ಮ ಶಿಕ್ಷಣ ಪಾಲಿಸಿಗಳಿರ್ಬೋದು, ತಜ್ಞರಿರ್ಬೋದು, ಇವರು ಕೊಟ್ಟಿರತಕ್ಕಂಥ ವಿಷಯಗಳು, ಮಾಹಿತಿಗಳು. ಆದ್ರೆ ಶಕ್ತಿಯಲ್ಲಿ ಒತ್ತಡ ರಹಿತವಾಗಿರತಕ್ಕಂಥ ಶಿಕ್ಷಣವನ್ನ ಕೊಡಬೇಕು ಅನ್ನೋಂಥ ನಿಟ್ಟಿನಲ್ಲಿ ಇವರಿಗೆ ಪಠ್ಯದ ಜೊತೆ ಪಠ್ಯೇತರ ಚಟುವಟಿಕೆಗಳಿಗೆ ನಾವು ಜಾಸ್ತಿ ಒತ್ತನ್ನು ನಾವು ಕೊಡ್ತೀವಿ. ನಮ್ಮಲ್ಲಿ ಈಜು ಕೊಳ ಇದೆ, ಅಂದ್ರೆ ಸ್ವಿಮ್ಮಿಂಗ್ ಪೂಲ್ ಇದೆ, ಅವರಿಗೆ ಕ್ಲಾಸಿನ ಮಧ್ಯದಲ್ಲಿ ಅವರಿಗೆ ಸ್ವಿಮ್ಮಿಂಗ್ ತರಗತಿಗಳು ಇರುತ್ತೆ. ಇದರಲ್ಲಿ ಒಟ್ಟಾರೆಯಾಗಿ ಒಟ್ಟು ಅವನಿಗೆ ಭಾರತೀಯತೆಯ ಶಿಕ್ಷಣದ ಜೊತೆ ಜೊತೆಗೇನೆ ಭಾರತೀಯ ಮೌಲ್ಯಗಳನ್ನ ಕಲಿಸಿಕೊಡುವಂಥದ್ದು ಇವತ್ತಿನ ದಿನಮಾನಕ್ಕೆ ಅದು ಅವಶ್ಯಕತೆ ಇರೋದ್ರಿಂದ ಅದನ್ನ ಕೊಡುವಂತ ಕಾರ್ಯವನ್ನ ನಿರಂತರವಾಗಿ ನಮ್ಮ ಸಂಸ್ಥೆಯಲ್ಲಿ ನಾವು ಮಾಡ್ತಾ ಬರ್ತಾ ಇದ್ವಿ. ಓಕೆ, ವಿದ್ಯಾಭಾರತಿ ಕರ್ನಾಟಕದ ಜೊತೆಗಿನ ಸಂಯೋಜನೆ ಏನಿದೆ, ಸೊ ಅದು ಯಾವ ರೀತಿಯಾಗಿ ಪೂರಕವಾಗಿದೆ ಅನ್ನುವಂಥದ್ದು? ವಿದ್ಯಾಭಾರತಿ ಕರ್ನಾಟಕ ಅನ್ನುವಂಥದ್ದು ಇಡೀ ರಾಷ್ಟ್ರ ಮಟ್ಟದಲ್ಲಿ ಇರತಕ್ಕಂಥ ಒಂದು ಸಂಘಟನೆ. ಹೌದು, ಇದರಲ್ಲಿ ಸಾಧಾರಣ ಇಡೀ ರಾಷ್ಟ್ರದಲ್ಲಿ ಒಂದು 25,000 ಹೆಚ್ಚಿನ ಶಿಕ್ಷಣ ಸಂಸ್ಥೆಗಳು ಸಂಯೋಜನೆ ಹೊಂದಿದೆ. ಇದು ನಮ್ಮ ಇಂದಿನ ಸನಾತನವಾಗಿರತಕ್ಕಂಥ ಭಾರತದ ಏನು ಭಾರತೀಯ ಶಿಕ್ಷಣಗಳು ಇತ್ತು, ಭಾರತೀಯ ಜ್ಞಾನ ಪರಂಪರೆ ಇತ್ತು, ಇದನ್ನ ಕೊಡುವತ್ತ ಪಂಚಮುಖಿ ಶಿಕ್ಷಣವನ್ನ ಕೊಡುವಂತ ನಿಟ್ಟಿನಲ್ಲಿ ಕಾರ್ಯ ಪ್ರವೃತ್ತರಾಗಿರತಕ್ಕಂತ ಒಂದು ಸಂಘಟನೆ. ಈ ದೃಷ್ಟಿಯಲ್ಲಿ ಶಕ್ತಿ ಎಜುಕೇಶನ್ ಟ್ರಸ್ಟ್ ವಿದ್ಯಾಭಾರತಿ ಕರ್ನಾಟಕದ ಜೊತೆ ಏನು ಸಂಯೋಜನೆ ಹೊಂದಿದೆ, ಇದು ವಿದ್ಯಾರ್ಥಿಗಳಿಗೆ ಸಾಕಷ್ಟು ಅನುಕೂಲ ಆಗಿದೆ. ಇದರಿಂದಾಗಿ ಡಾಕ್ಟರ್ ಕೆಸಿ ನಾಯಕ್ ಅವರ ಕನಸಿನ ಕೂಸು ಈ ಶಕ್ತಿ ಎಷ್ಟು ಜನರ ಬದುಕನ್ನ ಬದಲಾಯಿಸಿದೆ ಅಂತ ಇವತ್ತು ನಾವು ನೋಡುವಾಗ ಸಾವಿರಾರು ಜನ ವಿದ್ಯಾರ್ಥಿಗಳಿಗೆ ಇದು ಮಾರ್ಗದರ್ಶನ ಆಗಿದೆ. ಇವತ್ತು ಪೇರೆಂಟ್ಸ್ಗೆ ಪೋಷಕರಿಗೆ ಇವತ್ತು ಶಕ್ತಿಯಲ್ಲಿ ತಂದು ಬಿಟ್ಟ ನಂತರ ಅವರೇ ಅವರ ಅಭಿಪ್ರಾಯವನ್ನು ಅವರು ತಿಳಿಸಿದಾಗ, ನೋಡಿ ನನ್ನ ಮಗ ಈಗಿದ್ದ ಏನೋ ಒಂದು ನನ್ನ ಮನೆಯಲ್ಲಿ ಇದ್ದಂತ ಸಂದರ್ಭದಲ್ಲಿ ಅವನಿಗೆ ಈ ತರದ ಶಿಸ್ತು ಇರಲಿಲ್ಲ, ಅಶಿಸ್ತಿನಿಂದ ವರ್ತನೆ ಮಾಡ್ತಿದ್ದ, ಆದ್ರೆ ಇವತ್ತು ನಾವು ಇಲ್ಲಿಗೆ ತಂದು ಬೋರ್ಡಿಂಗಿಗೆ ಬಿಟ್ಟ ನಂತರ ಅದೇನು ಬದಲಾವಣೆಯನ್ನು ನೀವು ಮಾಡಿದಿರಿ ಅನ್ನುವಂತ ಪ್ರಶ್ನೆ ಮಾಡುವ ಮಟ್ಟಿಗೆ ಇವತ್ತು ಪೋಷಕರು ಅತ್ಯಂತ ಖುಷಿಯನ್ನ ಪಡ್ತಾ ಇದ್ದಾರೆ. ಇವತ್ತು ಶಕ್ತಿಗೆ ಸೇರಿಸಿದ ನಂತರ ಏನೋ ಒಂದು ಬದಲಾವಣೆಯನ್ನು ಮಾಡಿದೆ. ಇಲ್ಲಿ ಇರುವಂತದ್ದು ಖಾಲಿ ಮಂಗಳೂರಿನ ಸುತ್ತಮುತ್ತಲಿನ ವಿದ್ಯಾರ್ಥಿಗಳಲ್ಲ, ಇವತ್ತು ಬೀದರ್ನಿಂದ ಹಿಡಿದು ಚಾಮರಾಜನಗರದ ತನಕ, ಚಾಮರಾಜನಗರದಿಂದ ಹಿಡಿದು ದಕ್ಷಿಣ ಕನ್ನಡ, ದಕ್ಷಿಣ ಕನ್ನಡದಿಂದ ಬೆಳಗಾವಿ ತನಕ, ಇದರಲ್ಲಿ ಇರತಕ್ಕಂಥ ಎಷ್ಟೋ ಜಿಲ್ಲೆಗಳಿದೆ, ಅಷ್ಟು ಜಿಲ್ಲೆಗಳಿಂದ ವಿದ್ಯಾರ್ಥಿಗಳು ಇವತ್ತು ಇಲ್ಲಿ ವ್ಯಾಸಂಗವನ್ನು ಮಾಡ್ತಾ ಇದ್ದಾರೆ. ಅಷ್ಟು ಮಾತ್ರ ಅಲ್ಲ, ಒಂದು 6-7 ರಾಜ್ಯಗಳಿಂದಲೂ ವಿದ್ಯಾರ್ಥಿಗಳು ಇಲ್ಲಿ ವ್ಯಾಸಂಗವನ್ನು ಮಾಡ್ತಾ ಇದ್ದಾರೆ. ಇದರ ಹಿನ್ನೆಲೆಯಲ್ಲಿ ಈ ಹೈಸ್ಕೂಲಿಗೆ ಇರ್ಬೋದು, ಸ್ಕೂಲಿಗೆ ಇರ್ಬೋದು, ವಿದ್ಯಾರ್ಥಿಗಳನ್ನು ಸೇರಿಸಿದಂತಹ ಪೋಷಕರು ಅತ್ಯಂತ ಖುಷಿ ಪಡ್ತಾ ಇದ್ದಾರೆ. ಶಕ್ತಿ ವಿದ್ಯಾಸಂಸ್ಥೆಯ ಉದ್ದೇಶ ಯಾವುದೇ ಹಣ ಮಾಡುವಂತ ಉದ್ದೇಶ ಅಲ್ಲ, ಶಿಕ್ಷಣದ ವ್ಯಾಪಾರೀಕರಣ ನಮ್ಮ ಉದ್ದೇಶ ಅಲ್ಲ. ಶಿಕ್ಷಣವನ್ನ ಅವನಿಗೆ ಕೊಡುವುದರ ಮೂಲಕ ಅವನಲ್ಲೇ ಬದಲಾವಣೆಯನ್ನ ಮಾಡಬೇಕು, ಅವನಲ್ಲಿ ರಾಷ್ಟ್ರೀಯತೆಯ ವಿಚಾರವನ್ನ ತರಬೇಕು ಅನ್ನುವಂತ ನಿಟ್ಟಿನಲ್ಲಿ ಈ ನಮ್ಮ ಶಕ್ತಿ ವಿದ್ಯಾಸಂಸ್ಥೆ ಇವತ್ತು ಪ್ರಯತ್ನವನ್ನ ಮಾಡ್ತಾ ಇದೆ, ಅದರಲ್ಲಿ ಅದು ಯಶಸ್ವಿನೇ ಆಗಿದೆ. ಹಿಯರ್ ಇನ್ ಶಕ್ತಿ ಹಾಸ್ಟೆಲ್ ಪ್ರೊವೈಡ್ಸ್ ಅಕೊಮೊಡೇಷನ್ ಫಾರ್ ಸ್ಟೂಡೆಂಟ್ಸ್, ಫಾಸ್ಟರಿಂಗ್ ಅ ವೇ ಆಫ್ ಸೆನ್ಸ್ ಆಫ್ ಕಮ್ಯುನಿಟಿ. ಹಿಯರ್ ದ ಕ್ವಾಲಿಟಿ ಆಫ್ ಮೆಸ್ ಹಾಲ್ ಇಸ್ ಮೇಂಟೈನ್ಡ್ ಇನ್ ಇಟ್ಸ್ ಪೀಕ್ ಆ್ಯಂಡ್ ದ ವೆರೈಟಿ ಆಫ್ ಫುಡ್ ಆ್ಯಂಡ್ ಕ್ಲಿನ್ಲೆಸ್ ಇಸ್ ಮೇಂಟೈನ್ ಇನ್ ಅ ಸ್ಟ್ಯಾಂಡರ್ಡ್ ಲೆವೆಲ್. We, the hostelites, are provided with comfortable cots, quality and clean cupboards, racks, study table and enough of water, electricity and phone call facilities. I have been in this institution for 3 years. When I first joined this institution, only 4 out of the 9 floors in our hostel were filled. But over the time span of 2 years, many new facilities such as cricket, football, volleyball coaching and indoor facilities have helped improve our school. Many new faculties have also joined the school.
Our school not only focuses on the academic performance of a student, but also focuses on the overall development of a student. At Shakti, extracurricular activities demonstrate a commendable commitment for students' overall growth. For example, Talents Day, Independence Day rallies, and all the other sports activities help them for their holistic development. IIT and JEE NEET Foundation classes are made for their development in their future classes. And all the other sports such as national and international level have been the main highlights of this academic year. ಒಂದು ಕಡೆ ಪಠ್ಯಕ್ರಮ, ಅದರ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಇವೆರಡರ ಮಧ್ಯೆ ಬರುವಂತಹ ರಿಸಲ್ಟ್ ನಿಜಕ್ಕೂ ಕೂಡ ಆಶ್ಚರ್ಯ ತರಿಸುತ್ತೆ. ಹೇಗೆ ಮ್ಯಾನೇಜ್ ಮಾಡ್ತೀರಿ ಅದನ್ನ? ಇಲ್ಲ, ನಿಜವಾಗಿಯೂ ನಮ್ಮಲ್ಲಿ ರಿಸಲ್ಟ್ಗೆ ಹೋಲಿಸಿದಾಗ ವಿದ್ಯಾರ್ಥಿಗಳು ಬಹಳಷ್ಟು ಒಳ್ಳೆಯ, ನಮಗೆ ಹೋದ ವರ್ಷದ ರಿಸಲ್ಟ್ ನಮ್ಮ ಪಿ ಯು ಸಿಯಲ್ಲಿ ತಗೊಂಡಾಗ 5ನೇ ರ್ಯಾಂಕ್ ನಮ್ಮ ರಾಜ್ಯದಲ್ಲಿ 5ನೇ ರ್ಯಾಂಕ್ ನಮ್ಮ ವಿದ್ಯಾರ್ಥಿಗೆ ಬಂದಿದೆ. ಓಕೆ. ಆ ನಂತರ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಡಿಸ್ಟಿಂಕ್ಷನ್ನಲ್ಲಿ ಪಾಸ್ ಆಗಿದ್ದಾರೆ, ಒಳ್ಳೆಯ ಅಂಕವನ್ನ ವಿದ್ಯಾರ್ಥಿಗಳು ಪಡಿತಾ ಇದ್ದಾರೆ. ಅದರ ಒಟ್ಟಿಗೆ ಕಾಂಪಿಟೇಟಿವ್ನಲ್ಲಿನೂ ವಿದ್ಯಾರ್ಥಿಗಳು ಒಳ್ಳೆ ಉತ್ತಮವಾಗಿರತಕ್ಕಂಥ ಅಂಕವನ್ನು ಪಡ್ಕೊಂಡಿದ್ದಾರೆ. ಇತ್ತೀಚೆಗೆ ನಡೆದಿರತಕ್ಕಂಥ ಕ್ಲಾಟ್ನಲ್ಲಿ ರಾಷ್ಟ್ರಮಟ್ಟದ ರ್ಯಾಂಕ್ನಲ್ಲಿ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದಾರೆ. ಇವತ್ತು ನ್ಯಾಷನಲ್ ಲಾ ಸ್ಕೂಲ್ನಲ್ಲಿ ಅವರು ಅವರಿಗೆ ಸೀಟ್ ಲಭ್ಯ ಆಗುವಂಥ ರ್ಯಾಂಕ್ಗಳು ಇವತ್ತು ಬಂದಿದೆ. ಅಂತಂದು ಹೇಳಿದರೆ ಇಷ್ಟೆಲ್ಲ ಕೆಲಸ ಕಾರ್ಯಕ್ರಮಗಳಿರ್ಬೋದು, ಅವರಿಗೆ ಈ ಬ್ಯುಸಿ ಇದರಲ್ಲಿನೂ ಅವರ ಓದಿನ ಕಡೆಗೆ ಅವರಿಗೆ ಗಮನ ಕೊಡುವಂಥ ನಿಟ್ಟಿನಲ್ಲಿ ಆ ಕೆಲಸವನ್ನು ನಾವು ನಿರಂತರವಾಗಿ ಮಾಡ್ತಾ ಇದ್ವಿ. ಓಕೆ. ಇದರಲ್ಲಿ ಯಶಸ್ವಿನೇ ಆಗಿದ್ವಿ ನಾವು. ಇನ್ಫ್ಯಾಕ್ಟ್ ಸೈನ್ಸ್ ಮತ್ತು ಕಾಮರ್ಸ್ ತುಂಬಾ ಯೋಚನೆ ಮಾಡ್ತಾರೆ ಇವೆರಡು ಸಬ್ಜೆಕ್ಟ್ಗಳನ್ನು ಆಯ್ಕೆ ಮಾಡ್ಕೊಳ್ಬೇಕಾದಾಗ. ಅದೇ, ಮತ್ತು ಕ್ಯಾಂಪಸ್ ಸೆಲೆಕ್ಷನ್ ಅನ್ನುವಂಥದ್ದು ಏನಿದೆ ಅದು ಒಂದು ತುಂಬಾ ದೊಡ್ಡ ತಲೆನೋವು ಕೂಡ. ಅದೇ, ಬಟ್ ವಿದ್ಯಾರ್ಥಿಗಳ ಇಂಟ್ರೆಸ್ಟ್ಗೆ ಪೂರಕವಾಗಿ ಇಲ್ಲಿ ಕೊಡುವಂಥ ಟ್ರೈನಿಂಗ್ ಯಾವ ರೀತಿಯಾಗಿ ಅವರಿಗೆ ಲೈಕ್ ಎಸ್ ಸ್ಯಾಟಿಸ್ಫೈಡ್ ಇದೆ ಅನ್ನುವಂಥ ರೀತಿಯಲ್ಲಿ ಫೀಲ್ ಇದೆ ನಿಮಗೆ ಅಂತ? ವಿದ್ಯಾರ್ಥಿಗಳಿಗೆ ಈಗ ನೋಡಿದಾಗ, ನೋಡಿ ಕಾಮರ್ಸಿನ ವಿದ್ಯಾರ್ಥಿಗಳನ್ನು ತಗೊಂಡಾಗ ಇಲ್ಲ, ಇದಕ್ಕೆ ಸ್ಪೋರ್ಟ್ಸಿಗೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳು ಕಬಡ್ಡಿಯಲ್ಲಿ ಇರ್ಬೋದು, ವಾಲಿಬಾಲ್ನಲ್ಲಿ ಇರ್ಬೋದು, ಇನ್ನು ಸ್ವಿಮ್ಮಿಂಗ್ನಲ್ಲಿ ಇರ್ಬೋದು, ಬೇರೆ ಬೇರೆ ಈವೆಂಟ್ನಲ್ಲಿ ರಾಷ್ಟ್ರಮಟ್ಟದ ತನಕ ಹೋಗಿದ್ದಾರೆ. ಓಕೆ. ಕೆಲವರು ಸ್ಕೂಲ್ ಗೇಮ್ಸ್ ಫೆಡರೇಷನ್ ಆಫ್ ಇಂಡಿಯಾದ್ದು SGFI ನಲ್ಲಿನೂ ಭಾಗವಹಿಸುವ ಮಟ್ಟಕ್ಕೆ ಇವತ್ತು ಶಕ್ತಿ ವಿದ್ಯಾಸಂಸ್ಥೆ ಅವರನ್ನ ನಿರ್ಮಾಣ ಮಾಡಿ ಕೊಟ್ಟಿದೆ. ಸಾಂಸ್ಕೃತಿಕವಾಗಿ ಏನು ಕಲ್ಚರಲ್ ಪ್ರೋಗ್ರಾಮ್ ನಲ್ಲಿ ಭಾಗವಹಿಸುವಂತ ವಿದ್ಯಾರ್ಥಿಗಳಿಗೂ ಅವರ ಪ್ರತಿಭೆಯನ್ನು ಗುರುತಿಸುವಂತ ಕೆಲಸವನ್ನ ಈ ನಮ್ಮ ಶಿಕ್ಷಣ ಸಂಸ್ಥೆ ಇವತ್ತು ಮಾಡ್ತಾ ಇದೆ. ಈ ತರ ಎಲ್ಲಾ ರಂಗದಲ್ಲಿ ವಿದ್ಯಾರ್ಥಿಗಳೆಲ್ಲ ಇರತಕ್ಕಂತ ಯಾವ ಪ್ರತಿಭೆಗಳಿದೆ ಆ ಪ್ರತಿಭೆಗಳನ್ನು ಗುರುತಿಸುವಂತ ಕೆಲಸವನ್ನ ಶಕ್ತಿ ವಿದ್ಯಾಸಂಸ್ಥೆ ನಿರಂತರವಾಗಿ ಮಾಡ್ತಾ ಇದೆ. ಓಕೆ. ಯಾವುದೇ ಒಂದು ಶಿಕ್ಷಣ ಸಂಸ್ಥೆ ತುಂಬಾ ದೊಡ್ಡ ಮಟ್ಟದಲ್ಲಿ ಬೆಳಿಬೇಕು ಅಂತಂದ್ರೆ ಅಲ್ಲಿನ ಸೌಲಭ್ಯಗಳ ಬಗ್ಗೆ ತುಂಬಾ ಚರ್ಚೆ ಆಗುತ್ತೆ ಅಂತ ಹೇಳ್ತಾರೆ. ಇನ್ಫ್ಯಾಕ್ಟ್ ಇಲ್ಲಿರುವಂತಹ ಹಾಸ್ಟೆಲ್ ಬಗ್ಗೆ ಸಿಕ್ಕಾಪಟ್ಟೆ ಚರ್ಚೆ ಆಗುತ್ತಂತೆ. ಹೌದಾ? ಹೌದು. ನಿಜವಾಗಿಯೂ ನಮ್ಮಲ್ಲಿ ಹಾಸ್ಟೆಲ್, ಇಲ್ಲಿಯ ಮೂಲಭೂತ ಸೌಕರ್ಯವನ್ನ ನೋಡಿದಾಗ ಯಾವ ಮೆಡಿಕಲ್ ಕಾಲೇಜಿನಲ್ಲಿ ಇಲ್ಲದಂತ ಮೂಲಭೂತ ಸೌಕರ್ಯ ನಮ್ಮ ಸಂಸ್ಥೆಯಲ್ಲಿ ಇದೆ. ಅವರಿಗೆ ಒಳ್ಳೆಯ ರೀತಿಯಲ್ಲಿ ಇವತ್ತು ತರಗತಿ ಕೊಠಡಿಗಳನ್ನು ತಗೊಂಡ್ರೆ ಅದು AC ತರಗತಿ ಕೊಠಡಿಗಳು. ನಮ್ಮ ಏನು ಕ್ಯಾಂಪಸ್ ಇದೆ, ಬಹಳ ಸ್ವಚ್ಛವಾಗಿರತಕ್ಕಂಥ ಸುಂದರವಾಗಿರುವಂಥ, ಇದನ್ನ ನಾವು ಇದು ಮಾಡೋದಲ್ಲ, ನಮಗೆ ಸೆಂಟ್ರಲ್ ಗೌರ್ಮೆಂಟ್ ಇದಕ್ಕೆ ಪ್ರಶಸ್ತಿಯನ್ನು ಸಹ ಕೊಟ್ಟಿದೆ. ನಮ್ಮ ಸ್ವಚ್ಛ ಕ್ಯಾಂಪಸ್ ಅನ್ನುವಂತ ಪ್ರಶಸ್ತಿಯನ್ನ ಸ್ಕೂಲಿಗೆ ಸೆಂಟ್ರಲ್ ಗೌರ್ಮೆಂಟ್ ಕಡೆಯಿಂದ ಆಯ್ಕೆ ಮಾಡಿ ನಮಗೆ ಕೊಟ್ಟಿದ್ದಾರೆ. ಆಗಿರೋದ್ರಿಂದ ಇಲ್ಲಿನ ಶೌಚಾಲಯ ಇರ್ಬೋದು, ಕೊಠಡಿಗಳು ಇರ್ಬೋದು, ಇಲ್ಲಿಯ ವಸತಿ ನಿಲಯ ಇರ್ಬೋದು, ಎಲ್ಲವೂ ಅತ್ಯಂತ ಸ್ವಚ್ಛವಾಗಿ, ಯಾಕಂದ್ರೆ ಇಲ್ಲಿಯ ಸ್ವಚ್ಛತೆಗೋಸ್ಕರನೇ ದಿನದ 3 ಸಂದರ್ಭಗಳಲ್ಲಿ ಇದನ್ನು ಸ್ವಚ್ಛ ಮಾಡುವಂತ ಕೆಲಸವನ್ನ ಇಲ್ಲಿಯ ಸಿಬ್ಬಂದಿಗಳು, ಸ್ವಚ್ಛತಾ ಸಿಬ್ಬಂದಿಗಳು ಇದನ್ನು ಮಾಡ್ತಾ ಇದ್ದಾರೆ ಇಲ್ಲಿ. ಅದು ವಿಶೇಷ. Shakti Residential School is a beautiful educational institution which provides the students to be filled with many qualities such as teamwork, time management and responsibility. The institution is a beautiful environment for holistic learning and its academics are fantastic along with its extracurriculars. It provides a bunch of extracurriculars to choose from for its students. The reason why I think Shakti is one of the best institutions in Mangalore is because of its welcoming atmosphere and amazing campus. I have to mention that here we have one of the most supportive and encouraging teachers. Here the teachers are very talented, highly trained, and also they are very kind and approachable. Here, because of this support throughout the year, it makes it worth for staying here. I am very thankful for the management to hire such an inspiring group of teachers. It is a wonderful experience here at Shakti. We have talented teachers who guide us through our study hours. We get well-designed study hours where we have teachers, mentors and wardens to monitor us continuously. We have nutritious meals, well-maintained rooms and enough space for recreational activities.
There is a perfect balance between studies and recreational activities here in Shakti. I dare say that this is a home away from home. Thank you, Shakti. ಓಕೆ, ಈಗಾಗಲೇ ಹೇಳ್ತಾ ಇದ್ರಿ ನೀವು ಸ್ಪೋರ್ಟ್ಸ್ಗೆ ಸಂಬಂಧಿಸಿದಂತೆ ಲೈಕ್ ತುಂಬ ಸ್ಪೆಷಲೈಸೇಷನ್ ಇರುವಂತವರು ಕೂಡ ಇದ್ದಾರೆ ಅಂತ. ಹೌದು. ಎಷ್ಟು ಜನ ಫ್ಯಾಕಲ್ಟೀಸ್ ಅದಕ್ಕಾಗಿಯೇ ಲೈಕ್ ಸೀಮಿತವಾಗಿದ್ದಾರೆ? ಇವತ್ತು 4 ಜನ ಫ್ಯಾಕಲ್ಟಿ ಪ್ಲಸ್ ಒಂದು 3 ಜನ ಸ್ವಿಮ್ಮಿಂಗ್, ಒಟ್ಟು ಒಂದು 7 ಜನ ತರಬೇತುದಾರರು. ಇದಕ್ಕೋಸ್ಕರನೇ ತರಬೇತಿ ಕೊಡೋದಕ್ಕೋಸ್ಕರ ಈ ಶಕ್ತಿ ವಿದ್ಯಾಸಂಸ್ಥೆಯಲ್ಲಿ ಇದೆ. 7 ಜನನು ಸ್ಪೋರ್ಟ್ಸ್ಗೆ ಸಂಬಂಧಪಟ್ಟಂತ ಈವೆಂಟ್ಗಳಿಗೆ ಅವರು ತರಬೇತನ್ನ ಕೊಡ್ತಾ ಇದ್ದಾರೆ. ಅದರ ಮೂಲಕನೇ ನಾವು ರಾಷ್ಟ್ರ ಮಟ್ಟ ಮತ್ತೆ ಅಂತಾರಾಷ್ಟ್ರೀಯ ಮಟ್ಟಕ್ಕೂ ನಾವು ನಮ್ಮ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದಾರೆ ಅದರಲ್ಲಿ. ಓಕೆ, ನನಗೆ ಬಹಳ ಆಶ್ಚರ್ಯ ಆಗಿದ್ದು ಅಂತಂದ್ರೆ ದೇಗುಲದಲ್ಲಿ ಶುರುವಾದಂತಹ ಶಾಲೆ ಇವತ್ತು ಇಷ್ಟು ದೊಡ್ಡ ಮಟ್ಟದಲ್ಲಿ ಬೆಳೆದು ನಿಂತಿದೆಯಲ್ಲ, ಎಷ್ಟು ಜನರ ಹುಬ್ಬೇರುವಂತ ಮಾಡಿದೆ ಅಂತ. ಇದು ಮಂಗಳೂರು ನಗರದಲ್ಲಂತೂ ಇತ್ತೀಚಿನ ದಿನದಲ್ಲಿ ಜನ ಸಾಮಾನ್ಯರು ಮಾತಾಡುವಂಥದ್ದು, ಜನರು ಎಲ್ಲರೂ ಮಾತಾಡ್ತಾ ಇರುವಂಥದ್ದು ನೋಡಿ. ಅಲ್ಲಿಗೆ ಹೋದಾಗ ವಿದ್ಯಾರ್ಥಿಗಳಲ್ಲಿ ಬದಲಾವಣೆಗಳಾಗುತ್ತೆ. ಯಾಕಂದ್ರೆ ಡೇ ಸ್ಕಾಲರ್ನ ಮಕ್ಕಳನ್ನ ನೋಡಿರ್ತಾರೆ, ಅಕ್ಕಪಕ್ಕದ ಬೇರೆ ಶಾಲೆಗೆ ಹೋಗುವ ಮಗುವಿಗೂ ಈ ಮಗುವಿನ ಏನು ವ್ಯತ್ಯಾಸ ಇದೆ ಅಂತ. ಇವತ್ತು ನೋಡಿದಾಗ ಆ ಮಗು ಅಲ್ಲಿ ಸಂಸ್ಕೃತದ ಶ್ಲೋಕಗಳನ್ನು ಹೇಳುವಂಥದ್ದು, ಆ ನಂತರ ಪ್ರಾರ್ಥನೆಯನ್ನು ಆಡುವಂಥದ್ದು, ಇದೆಲ್ಲವೂ ತುಂಬಾ ಬದಲಾವಣೆಗಳಾಗಿದೆ. ಇವತ್ತು ಸುತ್ತಮುತ್ತಲಿನ ಫ್ಲಾಟ್ನಲ್ಲಿ ವಾಸಿಸುವಂತ ಜನರ ಮಧ್ಯನೂ ಅಲ್ಲಿ ಒಂದು ಸಂಸ್ಕಾರಿತವಾಗಿರತಕ್ಕಂಥ ಶಿಕ್ಷಣ ಸಿಗುತ್ತೆ ಅನ್ನುವಂಥದ್ದು ಸಾಬೀತಾಗಿದೆ. ಓಕೆ, ಎಷ್ಟು ಅಪ್ಲಿಕೇಶನ್ಸ್ ಬರುತ್ತೆ ಪ್ರತಿ ವರ್ಷ? ಪ್ರತಿ ವರ್ಷನೂ ನಮಗೆ ಸ್ಕೂಲ್ನಲ್ಲಿ ಇವತ್ತಿಗೆ ನಮಗೆ ಹೋದ ವರ್ಷನೂ ತುಂಬಾ ಒಂದು 100 ಜನರಿಗೆ ನೂರ ಐವತ್ತು ಜನರಿಗೆ ನಮಗೆ ಸೀಟ್ ಕೊಡ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಆದ್ರೆ ಇತ್ತೀಚೆಗೆ ಈಗ ಏನಂತಂದ್ರೆ ಮುಂದಿನ ವರ್ಷಕ್ಕೆ ಈಗಲೇ ಎನ್ಕ್ವೈರಿ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ಹೈದರಾಬಾದ್ಗೆ ಹತ್ರ ಹತ್ರ ಆಗಿರತಕ್ಕಂತ ಜಾಗದಿಂದ ಇದ್ದಾರೆ, ಬಿಜಾಪುರದಂತ ಜಾಗದಿಂದ ಇದ್ದಾರೆ, ಆ ಬಿಜಾಪುರ ಜಿಲ್ಲೆಯ ಸಿಂದಗಿಯಿಂದ ಇದ್ದಾರೆ, ಬಿಜಾಪುರ ನಗರದಿಂದ ಇದ್ದಾರೆ, ಆ ಕಡೆಗೆ ಬಾಗಲಕೋಟೆಯಿಂದ ಇದ್ದಾರೆ, ಮಾಲಿಂಗ್ಪುರದಿಂದ ಇದ್ದಾರೆ, ಆ ಜಮಖಂಡಿಯಿಂದ ಇದ್ದಾರೆ, ಸುತ್ತಮುತ್ತಲಿನ ಎಲ್ಲಾ ಪ್ರದೇಶಗಳಿಂದ. ಇದಿಷ್ಟು ಅಲ್ಲ, ಬೆಳಗಾವಿ ಅಂತ ಪ್ರದೇಶದಿಂದ ಇದ್ದಾರೆ, ಚಾಮರಾಜನಗರದಂತ ಪ್ರದೇಶ, ಮತ್ತೆ ಮಂಡ್ಯ, ಮೈಸೂರು, ಬೆಂಗಳೂರು, ಎಲ್ಲ ಯಾವ ಇಡೀ ರಾಜ್ಯವನ್ನು ನೋಡಿದಾಗೆ ಆಗುತ್ತೆ. ಇವತ್ತು ಶಕ್ತಿಗೆ ಬಂದ್ರೆ ಇಡೀ ರಾಜ್ಯ ಸಿಗುತ್ತೆ ನಮಗೆ. The school facilities are well maintained, creating an environment for studying. The classrooms are well equipped with modern technology. The libraries provide us with a lot of information using books and newspapers. The sport facilities are noteworthy and fosters a healthy and unhappy lifestyle. The labs provides us with a lot of activities in guidance of our teachers. Where there is discipline, there is education. Overall, these facilities gives us a solid foundation and leads to the success. Academics is not just a subject. In Shakti, it's a journey because we have got top-notch coaching for various competitive exams like NEET, JEE, NDA, CLAT and CA, led by expert trainers who are well-stuffed inside out. The reason why I think Shakti is one of the best institutions in Mangalore is because of its welcoming atmosphere and amazing campus. Here, we have one of the most supportive and one of the most encouraging teaching faculty. The teachers here are highly talented, very kind and approachable. I am very thankful for the management for hiring such an amazing unit of teaching faculty. And I am grateful for my parents for putting me into Shakti PA College. Thank you. ಅನೇಕ ಶಿಕ್ಷಣ ಸಂಸ್ಥೆಗಳಿದೆ. ಒಂದು ಕಡೆ ಶೈಕ್ಷಣಿಕ ಕ್ರಮ, ಮತ್ತೊಂದು ಕಡೆ ಸಾಂಸ್ಕೃತಿಕ ಚಟುವಟಿಕೆಗಳಿಗಷ್ಟೇ ಸೀಮಿತ ಆಗಿರುವಂಥದ್ದು. ಮತ್ತು ಯಾಕೆ ರಾಷ್ಟ್ರೀಯತೆ ಮತ್ತು ಸನಾತನ ಧರ್ಮದ ಬಗ್ಗೆ ವಿದ್ಯಾರ್ಥಿಗಳಲ್ಲಿ ಮನಮುಟ್ಟುವಂತೆ ಹೇಳಬೇಕು ಅಂತ ಅನ್ನಿಸ್ತು ಅಂತ ನಮಗೆ ಅನಿಸಿರುವಂಥದ್ದು, ಒಂದು ನಮ್ಮ ನಮ್ಮ ಶಿಕ್ಷಣ ಪದ್ಧತಿ ಅನ್ನುವಂಥದ್ದು, ಭಾರತೀಯ ಶಿಕ್ಷಣ ಪದ್ಧತಿ ಇದ್ದಂಥದ್ದೇ ಅದೇ ರೀತಿಯಲ್ಲಿ ಗುರುಕುಲ ಪದ್ಧತಿಯಿಂದ ಇದ್ದಂಥದ್ದು. ಈ ರಾಷ್ಟ್ರದಲ್ಲಿ ಶಿಕ್ಷಣಕ್ಕೋಸ್ಕರ ಜಗತ್ತಿನ ಬೇರೆ ಬೇರೆ ದೇಶಗಳಿಂದ ಆವತ್ತಿನ ಕಾಲಘಟ್ಟದಲ್ಲಿ ಬರ್ತಾ ಇದ್ರು. ನೀವು ನಳಂದ ಇರ್ಬೋದು, ತಕ್ಷಶಿಲೆ ಇರ್ಬೋದು, ಬಾಕಿ ಅನೇಕ ವಿಶ್ವವಿದ್ಯಾಲಯಗಳಿಗೆ ಬೇರೆ ಬೇರೆ ದೇಶಗಳಿಂದ ಬರ್ತಾ ಇದ್ರು. ಅಂದ್ರೆ ಶಿಕ್ಷಣವನ್ನ ಜಗತ್ತಿಗೆ ಪರಿಚಯ ಮಾಡಿಕೊಟ್ಟದ್ದೇ ಭಾರತ. ಆಗಿರೋದ್ರಿಂದ ನಮ್ಮ ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ಭಾರತೀಯ ಶಿಕ್ಷಣ ವ್ಯವಸ್ಥೆಯನ್ನು ನಾವ್ಯಾಕೆ ಪರಿಚಯ ಮಾಡಬಾರದು? ನಮ್ಮ ದೇಶದ ಹಾಗು ಹೋಗುಗಳ ಬಗ್ಗೆ ಇವತ್ತಿನ ಪಠ್ಯಪುಸ್ತಕದಲ್ಲಿ ಅದಿಲ್ಲ. ಆ ಇಲ್ಲದೆ ಇರುವಂತದ ವಿಷಯಗಳನ್ನ ಅವರಿಗೆ ನಾವು ತಿಳಿಸಿದಾಗ ಮಾತ್ರ ಈ ರಾಷ್ಟ್ರದ ಕುರಿತಂತೆ ಅವರಿಗೆ ಅಭಿಮಾನ ಬರಲಿಕ್ಕೆ ಸಾಧ್ಯ ಇದೆ. ಈ ರಾಷ್ಟ್ರವನ್ನ ಪ್ರಗತಿಯತ್ತ ಮುಂದೆ ಕೊಂಡೊಯ್ಯುವಂತ ಕೆಲಸ ಮಾಡಬೇಕಾದಂಥದ್ದು ಈಗಿನ ವಿದ್ಯಾರ್ಥಿಗಳು. ಜ್ಞಾನ ಅನ್ನುವಂಥದ್ದು ಅಗತ್ಯ, ಸಂಸ್ಕಾರ ಅನ್ನುವಂಥದ್ದು ಯಾಕೆ ಅನ್ನುವಂಥದ್ದು? ಸಂಸ್ಕಾರ ಇವತ್ತಿನ ದಿನಮಾನಗಳಲ್ಲಿ ಕೊಡದೇ ಇದ್ದಾಗ, ಸಂಸ್ಕಾರ ಇಲ್ಲದೇ ಇದ್ದರೆ ಅವನ ಜೀವನದಲ್ಲಿ ಏನು ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ.
ಕರೆಕ್ಟ್. ಅವನಿಗೆ ಅವನ ಜೀವನದಲ್ಲಿ ಸಾಧನೆಯನ್ನ ಮಾಡಬೇಕಂದ್ರೆ ಸಂಸ್ಕಾರವನ್ನ ಅತ್ಯಂತ ಅಗತ್ಯ. ಯಾಕಂತಂದ್ರೆ ನಾಳೆ ಇವತ್ತು ಮನೆಯಲ್ಲಿ ಅವನಿಗೇನು ವಿದ್ಯಾಭ್ಯಾಸಕ್ಕೋಸ್ಕರ ಒಂದು ಸಂಸ್ಥೆಗೆ ಕಲಿಸಿರ್ತಾರೆ, ಅಲ್ಲಿಂದ ಅವನು ವಿದ್ಯಾಭ್ಯಾಸವನ್ನು ಪಡ್ಕೊಂಡು ಹೋದ ನಂತರ ಅವನ ಮನೆಯಲ್ಲಿ ಇರತಕ್ಕಂತ ತಂದೆ ತಾಯಿಯರನ್ನ ಆನಂತರ ಅವರ ಕುಟುಂಬದವರನ್ನ ನೋಡಿಕೊಳ್ಳುವಂತ ಜವಾಬ್ದಾರಿ ಅವನದಾಗಿರುತ್ತೆ. ಯಾವುದೋ ಹಣ ನನಗೇನು ಎಜುಕೇಶನ್ ಸಿಕ್ಕಿದೆ, ನಾನು ಹಣ ಮಾಡ್ಕೊಳ್ಳಿಕ್ಕೋಸ್ಕರ ಎಲ್ಲಿಗೋ ಹೋಗ್ತೇನೆ, ಆದ್ರೆ ತಂದೆ ತಾಯಿಯವರನ್ನ ನಾನು ನೆನಪಿಸಿಕೊಳ್ಳುವುದಿಲ್ಲ, ನನ್ನ ಮನೆಯವರನ್ನ ನನ್ನ ಕುಟುಂಬದವರನ್ನ ನಾನು ನೆನಪಿಸುವುದಿಲ್ಲ, ಆ ಕೆಲಸ ಮಾಡಿದ್ರೆ ಅಲ್ಲಿ ಎಜುಕೇಶನ್ ಕೊಟ್ಟದ್ದು ವ್ಯರ್ಥ ಆಗುತ್ತೆ. ಆ ಹಿನ್ನೆಲೆ ಒಳಗಡೆ ನಾವು ಅವರಿಗೆ ಸಂಸ್ಕಾರವನ್ನ ತುಂಬಿ ಅವರನ್ನ ಮನೆಗೆ ಕಲಿಸುವಂತ ಕಾರ್ಯವನ್ನ ಇಲ್ಲಿ ಮಾಡ್ತಾ ಇದ್ದೀವಿ. ಐ ಫೀಲ್ ವೆರಿ ಪ್ರೌಡ್ ಟು ಸೇ ದಟ್ ಐ ಸ್ಟಡಿ ಹಿಯರ್ ಅಟ್ ಶಕ್ತಿ ಬಿಕಾಸ್ ದಿಸ್ ಕಾಲೇಜ್ ಪ್ರಿಪೇರ್ಸ್ ಇನ್ ದ ಮೋಸ್ಟ್ ಫ್ಯಾಂಟಾಸ್ಟಿಕ್ ವೇ ಫಾರ್ ದ ಜಾಬ್ ಮಾರ್ಕೆಟ್. ವಿ ಹ್ಯಾವ್ ಗಾಟ್ ಅ ರಿಯಲಿ ಗ್ರೇಟ್ ಟೀಮ್ ಆಫ್ ಹೈಲಿ ಸ್ಕಿಲ್ಡ್ ಲೆಕ್ಚರರ್ಸ್ ಅಂಡ್ ಟೀಚರ್ಸ್ ಫಾರ್ ಕಾಮರ್ಸ್ ಆಸ್ ವೆಲ್ ಆಸ್ ಫಾರ್ ಕೋರ್ಸಸ್ ಸಚ್ ಎಸ್ ಸಿಎ ಅಂಡ್ ಕ್ಲಾಟ್ ಇನ್ ಕಾಮರ್ಸ್ ಫೀಲ್ಡ್. ಆಲ್ಸೋ ವಿ ಗೆಟ್ ಅ ಗ್ರೇಟ್ ಅಪರ್ಚುನಿಟಿ ಟು ಲಿಸನ್ ಟು ಸಮ್ ಗೆಸ್ಟ್ ಲೆಕ್ಚರರ್ಸ್ about the scope of a course and subject. And here in Shakti, studies is not just about books and academics. We also get a very beautiful chance to take part in various recreational sports activities. And hence, my journey in Shakti has been a really wonderful experience. Illi Shakti College inalli studies ige eshtu importance kodtaro ashte importance cultural activities matte sports ige kodtare. Hage iga kabaddi, volleyball, ಟೈಕ್ವಾಂಡೋ, ಸ್ವಿಮ್ಮಿಂಗ್, ಬ್ಯಾಡ್ಮಿಂಟನ್ ಮುಂತಾದವುಗಳಿಗೆ ಕೋಚಿಂಗ್ ಕೂಡ ನೀಡಲಾಗುತ್ತದೆ. ಹೀಗೆ ಮಕ್ಕಳ ಓದಿನೊಡನೆ ಅವರ ಪ್ರತಿಭೆಗಳನ್ನು ಗುರುತಿಸುತ್ತಾ ಅವರ ಭವಿಷ್ಯವನ್ನು ಕಟ್ಟುತ್ತಿದ್ದಾರೆ. ಸರ್, ಪುಟ್ಟ ಪುಟ್ಟ ಮಕ್ಕಳು ತುಂಬಾ ಕನಸುಗಳನ್ನು ಹೊತ್ಕೊಂಡು ಬಂದಿರ್ತಾರೆ. ಹೌದು, ಆ ಕನಸುಗಳ ರೆಕ್ಕೆ ಹಾರಿ ಹೋಗುವಂತಹ ಸಂದರ್ಭದಲ್ಲಿ ಅದನ್ನ ಸೂಕ್ಷ್ಮವಾಗಿ ಗಮನಿಸುವಂತದ್ದು ಮ್ಯಾನೇಜ್ಮೆಂಟ್ ನಲ್ಲಿ ಇರುವಂತಹ. ಹೌದು, ನೀವು ಗಮನಿಸಿದ ಹಾಗೆ ಎಷ್ಟು ಜನ ಇವತ್ತು ಪಕ್ಷಿಗಳಾಗಿ ಹಾರಾಡ್ತಿದ್ದಾರೆ ಅಂತ? ನಮಗೆ ವಿದ್ಯಾರ್ಥಿ ನಮಗೆ ಭಾರಿ ಖುಷಿ ಅನ್ನುತ್ತೆ. ನಮ್ಮ ಯಾವುದು ಪೂರ್ವ ಪ್ರಾಥಮಿಕ ಶಾಲೆ ಅಂದರೆ ಪ್ರೀ ಸ್ಕೂಲ್ನವರು ಇಲ್ಲ ಒಂದನೇ ತರಗತಿಯ ಮೇಲ್ಪಟ್ಟಂತ ಆ ಚಿಕ್ಕ ಚಿಕ್ಕ ಮಕ್ಕಳಲ್ಲಿ ಆ ಭಾವನೆಗಳನ್ನು ನಾವು ಯಾವ ಭಾವನೆಗಳನ್ನು ಅವರಿಗೆ ಕೊಡ್ತೇವೆ, ಎಜುಕೇಶನ್ ಜೊತೆ ಜೊತೆಗೆ ಅವರಿಗೆ ಏನು ಸಂಸ್ಕಾರ ಕೊಡ್ತೇವೆ ಅದು ನಿಜವಾಗಿಯೂ ಅವರ ಮನಸ್ಸಿನಲ್ಲಿ ಗಟ್ಟಿಯಾಗಿ ಉಳಿತಾ ಇದೆ. ಇವತ್ತು ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಏನ್ ಹೇಳಿದೆ, ಈ ತರದ ವಿಷಯಗಳನ್ನ ಇವತ್ತಿನ ವಿದ್ಯಾರ್ಥಿಗಳು ಯಾವುದನ್ನು ನೋಡಿ ಅದನ್ನ ಕಳೆಯುವಂತ ಹಂತಕ್ಕೆ ಬರ್ತಾರೆ ಅನ್ನುವಂಥದ್ರ ಹಿನ್ನೆಲೆ ಒಳಗಡೆ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನ ತಂದಿರುವಂಥದ್ದು. ಸುಮಾರು 5 ವರ್ಷಗಳ ಕಾಲ ಅದನ್ನು ನಿರಂತರವಾಗಿ ಅಧ್ಯಯನ ಮಾಡಿ ಆ ಒಂದು ಶಿಕ್ಷಣ ನೀತಿಯನ್ನ ತಂದಿರುವಂಥದ್ದು. ಕನಸಿನ ಚಿಲುಮೆ ಇದೆಯಲ್ಲ, ಅದು ದೊಡ್ಡ ಮಟ್ಟದಲ್ಲಿ ಬೆಳೆದಾಗ ಅದನ್ನ ಬೆಳೆಸಬೇಕು ಅಂತ ಕನಸು ಕಟ್ಟಂತವ್ರಿಗೆ ತುಂಬಾ ಖುಷಿ ಇರುತ್ತೆ. ಸೊ ಇನ್ಫ್ಯಾಕ್ಟ್ ಈ ಸಂಸ್ಥೆಯನ್ನ ಕಟ್ಟಿ ಬೆಳೆಸಿದಂತಹ ಕೆ ಸಿ ನಾಯಕ್ ಅವರು, ಅವರ ಭಾವ ಹೇಗಿದೆ ಅವರಿಗೆ? ನಿಜವಾಗಿನೂ ಇವತ್ತು ನೀವು ಈ ಸಂಸ್ಥೆಯನ್ನು ನೋಡಿದ್ರೆ ನಮಗೆ ಅನಿಸುತ್ತೆ ಯಾವುದೋ ಮೆಡಿಕಲ್ ಕಾಲೇಜು, ಬಹಳ ದೊಡ್ಡ ಒಂದು ಯೂನಿವರ್ಸಿಟಿಗೆ ಹಾಕಿದಷ್ಟು ಅಷ್ಟು ಇನ್ಫ್ರಾಸ್ಟ್ರಕ್ಚರ್ಗಳು, ಅಷ್ಟು ಹಣವನ್ನ ಅದಕ್ಕೆ ಹಾಕಿದ್ದಾರೆ. ಆದ್ರೆ ಅವರಿಗೆ ಇವತ್ತು ಏನ್ ಅನಿಸ್ತಾ ಇದೆ, ನನಗೆ ಒಂದು ದಿನನೂ ಅವರು ಮಿಸ್ ಮಾಡಲ್ಲ ಈ ಸಂಸ್ಥೆಗೆ ಬರುವುದನ್ನು. ಶಾಲೆಗೆ ಅವ್ರಿಗೆ ಮಕ್ಕಳೇ ಹೇಗೆ ಬರ್ತಾರೋ ಹಾಗೇನೆ 9 ಗಂಟೆ ಒಳಗಡೆಗೆ ಈ ಸಂಸ್ಥೆಯಲ್ಲಿ ಇರ್ತಾರೆ ಅವ್ರು. ಮಧ್ಯಾಹ್ನ 1:30 ತನಕ ಇರ್ತಾರೆ, ಆ ನಂತರ ಮತ್ತೆ ವಾಪಸ್ 3:45 ಬರ್ತಾರೆ, ಮತ್ತೆ 8:30 ತನಕ ಇಲ್ಲಿ ಇರ್ತಾರೆ, ಎಲ್ಲರ ಜೊತೆ ಮಾತಾಡ್ತಾ ಇರ್ತಾರೆ. ಅವರಿಗೆ ಒಂದು ಅತ್ಯಂತ ಖುಷಿಯ ಸಂದರ್ಭ ಇದು. ಸರ್, ತುಂಬಾ ಜನ ಕಾಲೇಜಿನ ಅಟ್ಮಾಸ್ಫಿಯರ್ ನೋಡಿದಾಗ ಓಕೆ ದೊಡ್ಡ ಮನೆತನದವರು ಮಾತ್ರ ಇಲ್ಲಿ ಹೋಗೋದಕ್ಕೆ ಸಾಧ್ಯ ಅಂತ ಹೇಳ್ತಾರೆ, ಬಟ್ ಇನ್ಫ್ಯಾಕ್ಟ್ ಇಲ್ಲಿ ರೈತರ ಮಕ್ಕಳು ಕೂಡ ಓದ್ತಿದ್ದಾರೆ. ನಿಜವಾಗಿನೂ ರೈತರ ಮಕ್ಕಳು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಈ ಸಂಸ್ಥೆಯಲ್ಲಿದ್ದಾರೆ. ನಾವು ಯಾವುದೇ ರೀತಿಯ ತಾರತಮ್ಯಗಳನ್ನು ಮಾಡಲ್ಲ, ನಮ್ಮ ರಾಷ್ಟ್ರದ ಪ್ರತಿಯೊಬ್ಬರಿಗೂ ಈ ಶಿಕ್ಷಣ ಸಿಗ್ಬೇಕು. ಇದು ನಮಗೆ ನಾವು ಅನ್ಕೊಳ್ಳೋದು ಅಲ್ಲಿ LKGಯಿಂದ ಏನು 12ನೇ ತರಗತಿ ತನಕ ಬರ್ತಾರೆ ಅವ್ರದ್ದು ಫೌಂಡೇಶನಲ್ ಕೋರ್ಸ್ ಅಂತಲೇ ನಾವು ಭಾವಿಸಿ ಅವರಿಗೆ ಶಿಕ್ಷಣವನ್ನು ಕೊಡ್ತಾ ಇರುವಂತದ್ದು. ಓಕೆ, ಇದನ್ನ ಅವರಿಗೆ ಸಿಗುವಂತ ಫೌಂಡೇಶನ್ ಕೋರ್ಸ್ ಇದು, ಅದನ್ನ ನಾವು ಚೆನ್ನಾಗಿ ಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಕೊಡ್ತೇವೆ. ನಾವು ಯಾವುದೇ ಭೇದ ಭಾವಗಳನ್ನು ಯಾವುದನ್ನು ಮಾಡಲ್ಲ, ಎಲ್ಲರನ್ನ ಸಮಾನರಾಗಿ ನಾವು ನೋಡುವಂತ ಕೆಲಸ ಮಾಡಿರೋದಕ್ಕೇನೆ ಇವತ್ತು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಇವತ್ತು ಅಡ್ಮಿಷನ್ಸ್ ಇಲ್ಲಿ ಆಗ್ತಾ ಇದೆ. ಒಂದು ಕಡೆ ರೈತರ ಮಕ್ಕಳು, ಮತ್ತೊಂದು ಕಡೆ ತುಂಬಾ ಜನ ಲೈಕ್ ಪೋಷಕರು ಮಕ್ಕಳನ್ನ ತಂದು ಇಲ್ಲೇ ಸೇರಿಸ್ತಾ ಇದ್ದಾರೆ, ಬೇರೆ ಬೇರೆ ರಾಜ್ಯದಿಂದ ಕೂಡ ಬರ್ತಿದ್ದಾರೆ ಅಂತ ಹೇಳಿದ್ರಿ. ಇನ್ಫ್ಯಾಕ್ಟ್ ಬೇರೆ ಬೇರೆ ಧರ್ಮಗಳಿಗೆ ಸೇರಿದಂತವರು ಕೂಡ ತುಂಬಾ ಅನ್ಯೋನ್ಯವಾಗಿ ಬೆಳೀತಿದ್ದಾರೆ. ನಿಜವಾಗಿನೂ ಧರ್ಮ ಬೇರೆ ಬೇರೆ ಧರ್ಮದ ಮಕ್ಕಳು ಇಲ್ಲಿ ಅತ್ಯಂತ ಖುಷಿಯಿಂದ ಒಂದು ಒಳ್ಳೆಯ ವಾತಾವರಣದಲ್ಲಿ ಇವತ್ತು ಅವರ ಓದನ್ನ ಮುಂದುವರಿಸ್ತಾ ಇದ್ದಾರೆ. ಯಾರಿಗೂ ಜಾತಿ ಭೇದ ಭಾವವನ್ನ ನಮ್ಮ ಸಂಸ್ಥೆಯಲ್ಲಿ ಅಂತೂ ನಾವು ಮಾಡಲ್ಲ.
ಎಲ್ಲರನ್ನ ಸಮಾನರಾಗಿ ನೋಡ್ತೀವಿ. ಓಕೆ ಸರ್, ಸೈನ್ಸ್ ಅಂತ ಬಂದಾಗ ಸಹಜವಾಗಿ ಪ್ರಯೋಗಗಳು ಮತ್ತು ಪ್ರಯೋಗಾಲಯ ತುಂಬಾ ದೊಡ್ಡ ಮಟ್ಟದಲ್ಲಿ ಇರುತ್ತೆ. ಹೌದು. ಇಲ್ಲಿ ಯಾವ ತರದ ವ್ಯವಸ್ಥೆ ಇದೆ ನಮ್ಮಲ್ಲಿ? ಇಲ್ಲಿ ಎಲ್ಲ ರೀತಿಯ ಸೈನ್ಸ್ಗೆ ಸಂಬಂಧಪಟ್ಟಂತ ವ್ಯವಸ್ಥೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಇದೆ. 2000 square feet ನಲ್ಲಿ ಒಂದೊಂದು ಲ್ಯಾಬ್ ಗಳು ಇದೆ. ಫಿಸಿಕ್ಸ್ ಗೆ ಸಂಬಂಧಪಟ್ಟಂತೆ ಫಿಸಿಕ್ಸ್ ಲ್ಯಾಬ್ ಇರ್ಬೋದು, ಕೆಮಿಸ್ಟ್ರಿ ಇರ್ಬೋದು, ಬಯಾಲಜಿದ್ದು ಇರ್ಬೋದು, ಆನಂತರ ಕಂಪ್ಯೂಟರ್ ಸೈನ್ಸ್ ಗೆ ಸಂಬಂಧಪಟ್ಟಂತೆ ಕಂಪ್ಯೂಟರ್ ಸೈನ್ಸ್ ನ ಲ್ಯಾಬ್ ಇರ್ಬೋದು, ಎಲ್ಲವೂ ಬಹಳ ದೊಡ್ಡ ಪ್ರಮಾಣದಲ್ಲಿ ನಮ್ಮ ಸಂಸ್ಥೆಯಲ್ಲಿ ಇದೆ. ಒಳ್ಳೆಯ ಮೂಲಭೂತ ಸೌಕರ್ಯದೊಂದಿಗೆ ಅದೆಲ್ಲವೂ ಇರುವುದರಿಂದ ಇಲ್ಲೇನು ಆ ತರದ ಕೊರತೆಗಳೇ ಬರಲಿಲ್ಲ. ಓಕೆ, ವಿದ್ಯಾರ್ಥಿಗಳಿಗೆ ಪುಸ್ತಕದಲ್ಲಿ ಓದೋದಕ್ಕಿಂತ ಪ್ರಾಕ್ಟಿಕಲ್ ಆಗಿ ಅದನ್ನ ಮಾಡಿ ತೋರಿಸಿದಾಗ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ ಅನ್ನುವಂಥದ್ದನ್ನು ಹೇಳ್ತಾರೆ. ನಿಜ. ಪ್ರಾಕ್ಟಿಕಲ್ಸ್ಗೆ ಯಾವ ರೀತಿಯಾಗಿ ಪ್ರಿಫರೆನ್ಸ್ ಕೊಡ್ತೀರಿ? ನಮ್ಮಲ್ಲಿ ಈಗ ರಾಜ್ಯ ಪಠ್ಯಕ್ರಮದಲ್ಲಿ ಏನು ಅಳವಡಿಸಿಕೊಂಡಿದ್ದಾರೆ, ಎಷ್ಟೊತ್ತು ಲ್ಯಾಬ್ ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದು ಅದೆಲ್ಲವನ್ನ ನಮ್ಮ ವಿದ್ಯಾರ್ಥಿಗಳಿಗೆ ಅದರ ಆ ನಿಯಮಾವಳಿಗಳು ಏನಿದೆ ಅದರ ಪ್ರಕಾರನೇ ನಾವು ಲ್ಯಾಬ್ ಮಾಡಿಸುವಂತದ್ದು ಅವರಿಗೆ ಕಲಿಸಿಕೊಡುವಂತದ್ದನ್ನ ನಾವು ಮಾಡ್ತಾ ಇದ್ವಿ. ಅನೇಕ ಸ್ಪರ್ಧೆಗಳಲ್ಲಿ ರಾಜ್ಯ ಮಟ್ಟ ಮತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಪಾಲುದಾರಿಕೆ ತುಂಬಾ ಚೆನ್ನಾಗಿದೆ ವಿದ್ಯಾರ್ಥಿಗಳು. ಸೊ ಪರ್ಟಿಕ್ಯುಲರ್ಲಿ ಯಾವ ಯಾವ ಫೀಲ್ಡ್ ಅಲ್ಲಿ ತುಂಬಾ ಒಂದು ಪರಿಣಿತಿಯನ್ನು ಸಾಧಿಸಿದ್ದಾರೆ ವಿದ್ಯಾರ್ಥಿ? ಈಗ ವಿದ್ಯಾರ್ಥಿಗಳಲ್ಲಿ ಸೈನ್ಸ್ಗೆ ಸಂಬಂಧಪಟ್ಟಂತೆ ಏನು ಮಾಡೆಲ್ಗಳನ್ನು ರಚನೆ ಮಾಡ್ತಾರೆ, ಸೈನ್ಸ್ ಎಕ್ಸಿಬಿಷನ್ ನಲ್ಲಿ ಭಾಗವಹಿಸಿ ಅದರಲ್ಲಿ ನಮ್ಮ ಒಬ್ಬ ವಿದ್ಯಾರ್ಥಿ, ನಮ್ಮ ಒಂದು ಇಬ್ಬರು ವಿದ್ಯಾರ್ಥಿಗಳು ಸ್ಕೂಲ್ ಲೆವೆಲ್ ನಲ್ಲಿ, ಅವರು ನಮ್ಮ ಸಿ ಬಿ ಎಸ್ ಇ ಅವರು ರಾಷ್ಟ್ರ ಮಟ್ಟದಲ್ಲಿ ಏನು ಸೈನ್ಸ್ ಎಕ್ಸಿಬಿಷನ್ ಪ್ರೋಗ್ರಾಮ್ ನಲ್ಲಿ ಮಾಡ್ತಾರೆ, ಅದರಲ್ಲಿ ಮಾಡೆಲ್ಗಳನ್ನು ಇಟ್ಟು ಅದರಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಪ್ರೈಸ್ ಬಂದಿರುವಂತದ್ದು ನಮ್ಮ ಸಂಸ್ಥೆಗೆ ಬಂದಿದೆ. ಸಿ ಬಿ ಎಸ್ ಇ ರಾಷ್ಟ್ರ ಮಟ್ಟದಲ್ಲಿ ನಡೆದಿರುವಂತದ್ದು. ಕಾಲೇಜಿಗೆ ಸಂಬಂಧಪಟ್ಟಂತೆ ವಿದ್ಯಾಭಾರತಿ ರಾಷ್ಟ್ರ ಮಟ್ಟದಲ್ಲಿ ಏನು ಸೈನ್ಸ್ ಎಕ್ಸಿಬಿಷನ್ ಆಯೋಜನೆ ಮಾಡಿದೆ, ಅದರಲ್ಲಿನೂ ಪ್ರೈಸ್ ಇವತ್ತು ನಮ್ಮ ವಿದ್ಯಾರ್ಥಿಗೆ ಬಂದಿದೆ. ಅದು ಮಾತ್ರವಲ್ಲ, ಕ್ರೀಡಾ ಕ್ಷೇತ್ರದಲ್ಲಿ ವಿದ್ಯಾಭಾರತಿ SGFI ಸಂಯೋಜನೆಯೊಂದಿಗೆ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಕ್ರೀಡೆಯನ್ನ ಆಯೋಜನೆ ಮಾಡ್ಕೊಂಡು ಬರ್ತಾ ಇದೆ. ಆ ರಾಷ್ಟ್ರ ಮಟ್ಟದ ಕ್ರೀಡೆಯಲ್ಲಿನೂ ಸಹ ಅದರಲ್ಲಿ ಕಬಡ್ಡಿ ಇರ್ಬೋದು, ವಾಲಿಬಾಲ್ ಇರ್ಬೋದು, ಆನಂತರ ಚೆಸ್ ಇರ್ಬೋದು, ಈ ತರ ಈಜು ಇರ್ಬೋದು, ಈ ತರದ ಅನೇಕ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಇವತ್ತು ಆ ರಾಷ್ಟ್ರ ಮಟ್ಟದಲ್ಲಿ ಸ್ಥಾನವನ್ನ ಗಿಟ್ಟಿಸಿಕೊಂಡು ಬಂದಿದೆ. ಓಕೆ, ಶಿಕ್ಷಣ ಸಂಸ್ಥೆಗಳು ಅನೇಕ ಇದೆ, ಶಕ್ತಿ ಹೇಗೆ ಮಾದರಿ ಆಗುತ್ತೆ ಅಂತ? 100% ಬಾಕಿ ಶಿಕ್ಷಣ ಸಂಸ್ಥೆಗಳಿಗೆ ಹೋಲಿಸಿದಾಗ ಶಕ್ತಿಯದ್ದೇ ಆಗಿರತಕ್ಕಂತ ಒಂದು ಕಾರ್ಯವನ್ನ ಮಾಡ್ತಾ ಇರೋದ್ರಿಂದ, ಎಲ್ಲವನ್ನ ಒಳಗೊಂಡಂತ ಶಿಕ್ಷಣವನ್ನ ಅದು ಕೊಡ್ತಾ ಇರೋದ್ರಿಂದ ನಾವು ನಮ್ದೇ ಆಗಿರುವಂತ ಶೈಲಿನಲ್ಲಿ ಇವತ್ತು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಜನೆಯನ್ನ ಮಾಡ್ತಾ ಇರೋದ್ರಿಂದ ಇಲ್ಲಿ ಒತ್ತಡ ರಹಿತವಾಗಿರತಕ್ಕಂತ ಶಿಕ್ಷಣ ಅಂತೂ ಎಲ್ಲ ಮಕ್ಕಳಿಗೆ ಸಿಗ್ತಾ ಇದೆ, ಅದಂತೂ ಪಕ್ಕ. ಓಕೆ, ಇನ್ನು ಮುಂದಿನ ದಿನಗಳಲ್ಲಿ ವ್ಯಾಪಕವಾಗಿ ಬೆಳೆಯುವಂತಹ ಸಾಧ್ಯತೆಗಳು ಏನಾದರೂ ಇದೆಯಾ? ಪಕ್ಕ, ನಮ್ಮ ಈ ಒಂದು ಕ್ಯಾಂಪಸ್ ನಲ್ಲಿ ನಾವು 2400 ವಿದ್ಯಾರ್ಥಿಗಳಿಗೆ ಬೇಕಾಗಿರತಕ್ಕಂತ ಎಲ್ಲ ವ್ಯವಸ್ಥೆಯನ್ನು ನಾವು ಕಲ್ಪಿಸಿಕೊಡ್ತಾ ಇದ್ವಿ. ಇನ್ನೊಂದು 660 ವಿದ್ಯಾರ್ಥಿಗಳಿಗೆ ಬೇಕಾಗಿರತಕ್ಕಂತ ಹಾಸ್ಟೆಲ್ನ ಕೆಲಸ ಕಾರ್ಯಗಳು ಇನ್ನೊಂದು 2 ವರ್ಷದಲ್ಲಿ ಪೂರ್ಣಗೊಳ್ಳಲಿದೆ. ಅಲ್ಲಿಗೆ ಆದ್ರೆ ನಮ್ದು ಎಲ್ಲವೂ ಕ್ಯಾಂಪಸ್ ನಲ್ಲಿ ಎಷ್ಟು ವಿದ್ಯಾರ್ಥಿಗಳಿಗೆ ಅಕಮಡೇಷನ್ ಬೇಕು ಅದೆಲ್ಲವನ್ನ ನಾವು ಕಲ್ಪಿಸಿಕೊಡ್ತಾ ಇದ್ವಿ. ಮತ್ತೆ ಅಷ್ಟಕ್ಕೂ ಬೇಕಾಗಿರತಕ್ಕಂತ ಮೂಲಭೂತ ಸೌಕರ್ಯ ಅದನ್ನ ನಾವು ಇಲ್ಲಿ ಒದಗಿಸಿಕೊಡ್ತಾ ಇದ್ವಿ. ನಮ್ಮ ಒಟ್ಟು ಸಾಮಾಜಿಕವಾಗಿ ನಾವು ನಮ್ಮ ಸಂಸ್ಥೆ ಇವತ್ತು ಮಂಗಳೂರಿನಲ್ಲಿ ಗುರುತಿಸಿಕೊಂಡಿದೆ. ವಿದ್ಯಾರ್ಜನೆ ಅನ್ನುವಂಥದ್ದು ಪರಿಪೂರ್ಣ ಶ್ರೇಷ್ಠತೆಯನ್ನ ತಂದು ಕೊಡುತ್ತೆ ಅಂತ ಹೇಳ್ತಾರೆ. ನಿಜ, ಶಕ್ತಿಗೆ ಆ ಪರಿಪೂರ್ಣ ಶ್ರೇಷ್ಠತೆಯನ್ನ ತಂದು ಕೊಟ್ಟಿದೆಯಾ ವಿದ್ಯಾರ್ಜನೆ? ಪಕ್ಕ, ಅದರಲ್ಲಿ ಯಾವುದೇ ಪ್ರಶ್ನೆ ಇಲ್ಲ. ಎಲ್ಲಾ ಸಂದರ್ಭದಲ್ಲಿ ಏನು ಶಕ್ತಿ ಇವತ್ತು ಈ ಎಲ್ಲ ಪ್ರಯೋಗಗಳನ್ನು ಮಾಡಿದೆ, ಇದೆಲ್ಲ ಪ್ರಯೋಗದಲ್ಲಿನೂ ಯಶಸ್ವಿಯಾಗಿದೆ ಅನ್ನುವಂಥದ್ದು ಇದು ನಮ್ಮ ಇದಲ್ಲ, ನೀವು ಹೊರಗಡೆಯಿಂದ ಸಮಾಜದಲ್ಲಿ ಮಾತಾಡ್ಕೊಳ್ಳುವಂತ ಜನ ಇರ್ಬೋದು, ನಮ್ಮ ಪೋಷಕರು ವಿಶೇಷವಾಗಿ ನಮ್ಗೆ ಯಾರು ರಾಯಭಾರಿಗಳು ಅಂತಂದ ಹೇಳಿದ್ರೆ ನಮ್ಮ ಪೋಷಕರೇ, ನಮ್ಮ ವಿದ್ಯಾರ್ಥಿಗಳು ಮತ್ತೆ ನಮ್ಮ ಪೋಷಕರು. ಇಲ್ಲಂತದ್ದು ಹೇಳಿದ್ರೆ ಇಷ್ಟು ದೊಡ್ಡ ಪ್ರಮಾಣದ ಇವತ್ತು ಏನು ಅಡ್ಮಿಷನ್ಸ್ ಇದೆ, ಇವತ್ತು 1500 ವಿದ್ಯಾರ್ಥಿಗಳು ಬೇರೆ ಬೇರೆ ಜಿಲ್ಲೆಯಿಂದ ಬರುವುದಂತಂದ ಹೇಳಿದ್ರೆ ಅದು ಸುಲಭದ ವಿಷಯ ಅಲ್ಲ. ಹನಿ ಹನಿ ಗೂಡಿದರೆ ಹಳ್ಳ, ತೆನೆ ತೆನೆ ಗೂಡಿದರೆ ಬಳ್ಳ ಅನ್ನುವಂತ ಮಾತಿದೆ. ಅದೇ ಶಕ್ತಿಯನ್ನ ಕಟ್ಟುವಂತಹ ನಿಟ್ಟಿನಲ್ಲಿ ಎಷ್ಟು ಜನರ ಶ್ರಮ ಇತ್ತು ಅಂತ? ನಿಜವಾಗಿಯೂ ಒಂದು ಶಿಕ್ಷಣ ಸಂಸ್ಥೆಯನ್ನು ಕಟ್ಟುವಂಥದ್ದು ಅಷ್ಟು ಸುಲಭದ ಕೆಲಸ ಅಲ್ಲ. ಇವತ್ತು ನಾನು ಒಂದು ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಅನ್ನು ಪ್ರಾರಂಭ ಮಾಡಬೇಕಾದ್ರೆ ಇದರಲ್ಲಿ ಒಂದು 25-30 ಡಿಪಾರ್ಟ್ಮೆಂಟ್ಗಳು ಸರ್ಕಾರಿ
ಓಕೆ, ಅವು ಸರ್ಕಾರದ ನಮ್ಮ ರಾಜ್ಯ ಸರ್ಕಾರದಿರ್ಬೋದು, ಕೇಂದ್ರ ಸರ್ಕಾರದಿರ್ಬೋದು, ಎಲ್ಲ ಡಿಪಾರ್ಟ್ಮೆಂಟ್ಗಳು ಇದರ ಒಳಗಡೆಗೆ ಬರುತ್ತೆ. ಒಂದು 30 ಡಿಪಾರ್ಟ್ಮೆಂಟ್ಗಳು ಬರುತ್ತೆ, ಅವೆಲ್ಲರದ್ದು NOC-ಗಳು ಅದರೆಲ್ಲ ಎಲ್ಲ ಪರ್ಮಿಷನ್ಸ್ಗಳು ಎಲ್ಲವೂ ಬೇಕಾಗುತ್ತೆ ನಮಗೆ ಬೇರೆ ಬಿಸ್ನೆಸ್ ಮಾಡಿದಾಗೆ ಅಲ್ಲ. ಇದು ದಾರಿ ದೀಪ ನಮ್ಮ ಕಾರ್ಯಕ್ರಮದ ಹೆಸರು. ಈ ಕಾರ್ಯಕ್ರಮದ ಮುಖಾಂತರ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಿ? ಯಾಕೆಂತಂದ್ರೆ ದಾರಿಯಲ್ಲಿ ದೀಪ ಇದ್ದರೆ ಮಾತ್ರ ನಡ್ಕೊಂಡು ಹೋಗೋಕೆ ಸಾಧ್ಯ ಮುಂದೆ. ನಾನು ಈಗಾಗಲೇ ನಮ್ಮ ರಾಜ್ಯದ 31 ಜಿಲ್ಲೆಗಳಿಂದ ವಿದ್ಯಾರ್ಥಿಗಳಿದ್ದಾರೆ, ಅವರ ಪೋಷಕರಿದ್ದಾರೆ. ಈ ನಿಟ್ಟಿನಲ್ಲಿ ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಅಂತಂದೇಳಿದ್ರೆ ಎಲ್ಲ ತರದ ಶಿಕ್ಷಣವನ್ನ, ನಾನು ಭಾರತೀಯ ಮೌಲ್ಯಗಳೇನಿದೆ ಇದನ್ನ ಕಲಿಸ್ಕೊಡುವಂತ ಕೆಲಸವನ್ನ, ಶಿಕ್ಷಣದ ಜೊತೆ ಇದು ಮೌಲ್ಯಗಳನ್ನ ಕಲಿಸ್ಕೊಡುವಂತ ಕೆಲಸವನ್ನ ನಾವು ಮಾಡ್ತಾ ಇದ್ವಿ. ನಾವು ಇದರಲ್ಲಿ ಈಗಾಗಲೇ ಯಶಸ್ವಿಯನ್ನ ಕಂಡಿದ್ದೀವಿ. ಮುಂದಿನ ದಿನಗಳಲ್ಲಿನೂ ಅದನ್ನ ವಿದ್ಯಾರ್ಥಿಗಳಿಗೆ ಅದೇ ರೀತಿಯಲ್ಲಿ ಕೊಡಬೇಕು ಅನ್ನುವಂತ ಯೋಜನೆಯನ್ನ ನಾವು ಮಾಡ್ಕೊಂಡಿದ್ವಿ. ಮುಂದೇನು ನಾವು ಇದೇ ತರದ ಕಾರ್ಯವನ್ನ ನಾವು ಮಾಡ್ತೇವೆ. ಒಟ್ಟು ವಿದ್ಯಾರ್ಥಿಗಳನ್ನ ಸಂಸ್ಕಾರಿತವಾಗಿರತಕ್ಕಂತಹ ಪ್ರಜೆಗಳನ್ನಾಗಿ ರೂಪಿಸುವಂತಹ ಕಾರ್ಯ ನಾವು ನಿರಂತರವಾಗಿ ಈ ಶಕ್ತಿ ಶಿಕ್ಷಣ ಸಂಸ್ಥೆಯಲ್ಲಿ ನಾವು ಮಾಡುವರಿದ್ವಿ. ಅದಕ್ಕೋಸ್ಕರ ಯಾರು ಬೇಕಾದ್ರೂ ಪೋಷಕರು ಇಲ್ಲಿ ನಮ್ಮನ್ನ ಸಂಪರ್ಕ ಮಾಡಬಹುದು, ನಮ್ಮಲ್ಲಿಗೆ ಬರಬಹುದು, ನಮ್ಮನ್ನ ನೋಡಬಹುದು, ಬೇರೆ ನಮ್ಮ ಪೋಷಕರ ಹತ್ರ ಮಾತಾಡ್ಕೊಳ್ಬಹುದು. ಮಾತಾಡ್ಕೊಂಡು ಇಲ್ಲಿಗೆ ಸೇರಿಸುದಿದ್ರೆ ಅವರ ಮಕ್ಕಳನ್ನ ನಮ್ಮ ಮಕ್ಕಳಂತೆ ನಾವು ನೋಡ್ಕೊಳ್ಳುವಂತ ಜವಾಬ್ದಾರಿಯನ್ನು ನಾವು ಹೊರಲಿಕ್ಕೆ ತಯಾರಿದ್ದೀವಿ. ಓಕೆ, ಧನ್ಯವಾದ ರಮೇಶ್ ಅವರೇ, ತುಂಬಾ ಖುಷಿ ಆಯ್ತು ತಮ್ಮ ಜೊತೆ ಮಾತಾಡಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದ. ಮಕ್ಕಳಿಗೆ ಈಗ ನಾವು ಬರೀ ಸ್ಟಡೀಸ್ ಅಂತ ಹೇಳ್ಕೊಂಡ್ರೆ ಈಗ ನಾವು ಕೂಡ ಅರ್ಥ ಆಗ್ತದೆ ನಮ್ಗೆ. ನಿರಂತರವಾಗಿ ಹುಡುಗರ ವಿದ್ಯಾರ್ಥಿಗಳನ್ನ ಸ್ಟಡೀಸ್ ಅಂತ ಬೆಳಗ್ಗಿಂದ ನಾವು ಸಂಜೆವರೆಗೆ ಹಾಕೋದ್ರಿಂದ ಅದು ಮಾನಸಿಕವಾಗಿ ಅಷ್ಟೇನು ಅಂದ್ರೆ ಅಷ್ಟು ಉಪಯೋಗ ಆಗುದಿಲ್ಲ. ಅದು ಮಕ್ಕಳಿಗೆ ನಾವು ಮಧ್ಯದಲ್ಲಿ ಸಾಂಸ್ಕೃತಿಕ ಚಟುವಟಿಕೆ ಇರ್ಬೋದು ಅಥವಾ ಆಟಗಳಲ್ಲಿ ಇರ್ಬೋದು ಬೇರೆ ಎಲ್ಲದರಲ್ಲೂ ಕೂಡ ನಾವು ಮೈಂಡ್ ರೆಸ್ಟ್ ಕೊಡಲಿಲ್ಲ ಅಂತ ಹೇಳಿದ್ರೆ ನಾವು ಎಷ್ಟೇ ಕಂಟಿನ್ಯೂಸ್ ಆಗಿ ಸ್ಟ್ರಿಕ್ಟ್ ಮಾಡಿ ಮಕ್ಕಳನ್ನ ಓದಿಸ್ತೀವಿ ಅಂತೇಳಿ ಅದು ಆಗದಿರುವಂಥ ಕೆಲಸ. ಸೊ ಈ ಹಿನ್ನೆಲೆಯಲ್ಲಿ ನಮ್ಮಲ್ಲಿ ಸ್ಪೆಷಲ್ ವಾಲಿಬಾಲ್ ಕೋಚ್ ಇದ್ದಾರೆ, ಸ್ಪೆಷಲ್ ಕಬಡ್ಡಿ ಕೋಚ್ ಇದ್ದಾರೆ, ಸ್ಪೆಷಲ್ ಟೆಕಾಂಡೋ ಕೋಚ್ ಇದ್ದಾರೆ, ಕರಾಟೆ ಕ್ಲಾಸಸ್ ಇದೆ ನಮ್ಮಲ್ಲಿ, ಟೀಚರ್ಸ್ ಇದ್ದಾರೆ. ಇದು ಮುಗಿದು ಉಳಿದಂತೆ ಎಲ್ಲವೂ ಕೂಡ ಅಥ್ಲೆಟಿಕ್ಸ್ ಅಲ್ಲಿ ತಯಾರು ಮಾಡುವಂಥ ಟೀಚರ್ ಕೂಡ ಇದ್ದಾರೆ ನಮ್ಮಲ್ಲಿ. ಸೊ ಇವರೆಲ್ಲರೂ ಕೂಡ ಮಕ್ಕಳಲ್ಲಿ ಇರುವಂಥ ಯಾರು ಯಾವ ಆಟಗಳಲ್ಲಿ ಇಂಟ್ರೆಸ್ಟ್ ಇದ್ದಾರೆ ಇದ್ರ ಹೊರತಾಗಿ ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಕೂಡ ನಡೆಸ್ಕೊಳ್ಳಿಕ್ಕೆ ನಮ್ಮಲ್ಲಿ ವಿಶೇಷವಾದ ಒಂದು ತಂಡ ಇದೆ ಅಂದರೆ ಟೀಚಿಂಗ್ ಸ್ಟಾಫಲ್ಲೇ. ಸೊ ಅವರು ಎಲ್ಲ ಮಕ್ಕಳನ್ನು ಕೂಡ ಇಟ್ಕೊಂಡು ಒಂದು ತಿಂಗಳಲ್ಲಿ ಒಮ್ಮೆ ಅವರಲ್ಲಿರುವಂಥ ಒಂದು ಸಾಂಸ್ಕೃತಿಕ ಪ್ರತಿಭೆಯನ್ನು ಹೊರಗೆ ಹಾಕ್ಸೋದಕ್ಕೆ ಅದನ್ನು ಕಾರ್ಯಕ್ರಮಗಳನ್ನು ನಡೆಸೋದಕ್ಕೆ ನಾವೆಲ್ಲರೂ ಕೂಡ ಸರಿಯಾದ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಮಲ್ಲಿ ಮಕ್ಕಳಿಗೆ ಪೇರೆಂಟ್ಸ್ಗಳ ಜೊತೆ ಮಾತಾಡಲಿಕ್ಕೆ ಅವ್ರಿಗೆ ಫೋನ್ದು ವ್ಯವಸ್ಥೆ ಇದೆ. ಇದರಲ್ಲಿ ಮಕ್ಕಳಿಗೆ ಈ ಕಾರ್ಡಲ್ಲಿ ನಾವು ಅವ್ರಿಗೆ ಒಂದು ಚಿಪ್ಪು ಕೊಟ್ಟು ಆ ಚಿಪ್ಪಲ್ಲಿ ತಂದೆ ತಾಯಿ ಮತ್ತು ಗಾರ್ಡಿಯನ್ನು ಮೂರು ನಂಬರ್ನ ನಾವು ಆ್ಯಡ್ ಮಾಡಿರ್ತೇವೆ. ಮೊದಲನೇದಾಗಿ ಪೇರೆಂಟ್ 1 ಅಂದರೆ ತಂದೆ, ಪೇರೆಂಟ್ 2 ಅಂದರೆ ತಾಯಿ, ಮತ್ತು ಗಾರ್ಡಿಯನ್ನು ಪೇರೆಂಟ್ 3 ಇದರಲ್ಲಿ ನಾವು ಕೊಟ್ಟಿರ್ತೇವೆ. ಇಲ್ಲಿ ಮಕ್ಕಳಿಗೆ ಮಗು ಕಾರ್ಡ್ ಹಾಕಿ ಅದಕ್ಕೆ ರೀಚಾರ್ಜ್ ನಾವು ಮಾಡಿಕೊಟ್ಟಿರ್ತೀವಿ. ಪರ್ ಡೇ 100 ರೂಪಾಯಿ ಈ ಥರ ಮಾಡಿಕೊಟ್ಟಾಗ ಒಂದು ಮಗುಗೆ ಆ ಮಗು ತಂದೆಗೆ ಮಾಡಬೇಕು ಅಂತಂದರೆ ಅವನು ಪೇರೆಂಟ್ 1 ಪ್ರೆಸ್ ಮಾಡ್ತಾನೆ, ಅದು ತಂದೆಗೆ ಕನೆಕ್ಟ್ ಆಗುತ್ತೆ. ಪೇರೆಂಟ್ 2 ಅಥವಾ ತಾಯಿ ಜೊತೆ ಮಾತಾಡಬೇಕು ಅಂದರೆ ಪೇರೆಂಟ್ 2 ಕನೆಕ್ಟ್ ಮಾಡ್ತಾನೆ. ಅಥವಾ ಇಲ್ಲ ಅಪ್ಪ ಅಮ್ಮ ಬ್ಯುಸಿ ಇದ್ದಾರೆ ನಾನು ಇವತ್ತಾಗಲ್ಲ ತಾತನ ಜೊತೆ ಮಾತಾಡಬೇಕು ಅಥವಾ ಗಾರ್ಡಿಯನ್ ಜೊತೆ ಮಾತಾಡಬೇಕು ಅಂದರೆ ಗಾರ್ಡಿಯನ್ ಅಂತ ಇರುತ್ತೆ, ಇದನ್ನು ಪ್ರೆಸ್ ಮಾಡಿದ್ರೆ ಅದು ಗಾರ್ಡಿಯನ್ಗೆ ಕನೆಕ್ಟ್ ಆಗುತ್ತೆ. ಸೊ ನಾವು ಇಲ್ಲೇನು ಮಾಡಿದ್ದೀವಿ ಅಂತಂದರೆ ಆ ಮಗುಗೆ ನಾವು ಅಡ್ಮಿಷನ್ ಆಗಬೇಕಾದ್ರೇ ತಂದೆದು ತಾಯಿದು ಮತ್ತು ವಿತ್ ಪರ್ಮಿಷನ್ ತಂದೆ ತಾಯಿಗಳದು ಗಾರ್ಡಿಯನ್ದು ಯಾರ್ದು ನಂಬರ್ ತೊಗೊಬೇಕು, ನೀವಿಬ್ಬರು ಎಮರ್ಜೆನ್ಸಿ ಇದ್ದಾಗ ಅಥವಾ ಅವೈಲೇಬಿಲಿಟಿ ಇದ್ದಾಗ ಅಂತೇಳಿ ತೊಗೊಂಡಿರ್ತೇವೆ. ಅದನ್ನು ಇದಕ್ಕೆ ಕನೆಕ್ಟ್ ಮಾಡಿಕೊಟ್ಟಿರ್ತೇವೆ. ಮಕ್ಕಳು ಫ್ಯಾಮಿಲಿ ಜೊತೆ ಇಂಟ್ರ್ಯಾಕ್ಟ್ ಮಾಡ್ಕೊಂಡು ಇರ್ಬೋದು. ಅವರು ಡೈಲಿ ವ್ಯವಸ್ಥೆ ಇರುತ್ತೆ, ಅದಕ್ಕೆ ಫೋನ್ ಕಾಲ್ ವ್ಯವಸ್ಥೆ ಮಕ್ಕಳಿಗೆ. ಇವತ್ತು ನಮ್ಮ ದಾರಿ ದೀಪ ಕಾರ್ಯಕ್ರಮದಲ್ಲಿ ಇಬ್ಬರು ಭಾಗಿಯಾಗ್ತಿದ್ದೀರಿ. ಸ್ವಾಗತ, ನಮಸ್ಕಾರ. ನಮಸ್ಕಾರ. ಮೊದಲನೇ ಪ್ರಶ್ನೆ, ಲೈಕ್ ಶಿಕ್ಷಣಕ್ಕೆ ಶಕ್ತಿ ಯಾಕೆ ಬೇಕು ಅಂತ ನೀವಿಬ್ರಲ್ಲಿ ಯಾರಾದ್ರೂ ಆನ್ಸರ್ ಮಾಡ್ತೀರಾ? ಶಿಕ್ಷಣಕ್ಕೆ ಶಕ್ತಿ ಖಂಡಿತ ಬೇಕು. ಶಿಕ್ಷಣದಲ್ಲಿ ನಾವು ಕಂಡ ಹಾಗೆ ನಾನು ಹೆಚ್ಚಿಗೆ ದೂರ ಹೋಗುವುದಿಲ್ಲ, ಒಂದು 200 ವರ್ಷದ ಪರಂಪರೆ ಹೇಳಿಬಿಡ್ತೇನೆ. ತುಂಬಾ ಏರುಪೇರುಗಳನ್ನು ಭಾರತೀಯರು ಕಂಡಿದ್ದಾರೆ. ಆ ನಿಟ್ಟಿನಲ್ಲಿ ಶಕ್ತಿ ಬೇಕು, ಸಂಸ್ಕಾರ ಬೇಕು, ಸಂಸ್ಕೃತಿ ಬೇಕು. ಅದು ವಂಚಿತರಾಗಿದ್ದೇವೆ. ಆ ಭಾರತ ಮೌಲ್ಯವನ್ನು ನಾವು ಮರಿಪಡಿಬೇಕು, ವಾಪಸ್ ಪಡಿಬೇಕು. ಅದು ನಮ್ಮ ಮಕ್ಕಳೇ ಮುಂದಿನ ಭವಿಷ್ಯಕ್ಕೆ ಅಡಿಪಾಯವಾಗಿ ಅವರನ್ನು ಸಣ್ಣ ಪ್ರಾಯದಿಂದ
18 ವರ್ಷ ಆಗುವವರೆಗೆ ಅವರನ್ನು ತಯಾರು ಮಾಡಿ ದೇಶ ಸಂಪತ್ತನ್ನಂತ ಮಾಡುವ ಜವಾಬ್ದಾರಿ ನಮ್ಮಲ್ಲಿರುವಾಗ ಶಕ್ತಿ ಅವಶ್ಯಕತೆ ಇದೆ. ಶಕ್ತಿ ಇಲ್ಲದೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರವೇ ಶಕ್ತಿ ಎಜುಕೇಷನ್ ಟ್ರಸ್ಟ್ ಎಂಬ ಸಂಸ್ಥೆ ಹುಟ್ಟಿಕೊಂಡಿದೆ. ಏನು ಬದಲಾವಣೆಗಳನ್ನು ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಅಂತ? ಶಕ್ತಿ ಬರುವುದು ಒಂದು ರೀತಿ ಅವ್ರ ತಂದೆಯವರು ಹೇಳಿದ ಹಾಗೆ, ಇನ್ನೊಂದು ಇನ್ಸ್ಟಿಟ್ಯೂಷನ್ ಡೆವಲಪ್ಮೆಂಟ್, ಇನ್ಸ್ಟಿಟ್ಯೂಷನ್ ಫಾರ್ಮಿಂಗ್, ಇನ್ಸ್ಟಿಟ್ಯೂಷನ್ ದಟ್ ಈಸ್ ಅ ಕಾಂಬಿನೇಷನ್ ಆಫ್ ದ ಟೀಚರ್ಸ್, ಮ್ಯಾನೇಜ್ಮೆಂಟ್, ಸ್ಟೂಡೆಂಟ್ಸ್, ಇನ್ಫ್ರಾಸ್ಟ್ರಕ್ಚರ್, ಅದೆಲ್ಲ ಒಂದು ಒಟ್ಟು ಸೇರಿದಾಗ ಇನ್ಸ್ಟಿಟ್ಯೂಟ್ಗೆ ಒಂದು ಶಕ್ತಿ ಬರ್ತದೆ. ಆ ಶಕ್ತಿಯಿಂದ ನಾವು ವಿ ಆರ್ ಗೋಯಿಂಗ್ ಹೆಡ್ ವಿತ್ ದಿಸ್ ಪ್ಲ್ಯಾನ್ ಆಫ್ ಡೆವಲಪಿಂಗ್ ಸ್ಟೂಡೆಂಟ್ಸ್ ಆ್ಯಂಡ್ ಬಿಲ್ಡಿಂಗ್ ಎಕ್ಸಲೆಂಟ್ ಸಿಟಿಸನ್ಸ್ ಫಾರ್ ದಿಸ್ ನೇಷನ್. ಓಕೆ ಸರ್, ಗುರುಕುಲ ಶಿಕ್ಷಣ ಪದ್ಧತಿಯನ್ನು ಅದರ ಗತವೈಭವವನ್ನು ಮರುಕಳಿಸಬೇಕು ಅನ್ನುವಂತಹ ಒಂದು ಉದ್ದೇಶ ತಮ್ಮಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಖಂಡಿತ ಇದೆ. ಓಕೆ, ಹೇಗೆ ಅದು ಎಕ್ಸಿಕ್ಯೂಟ್ ಮಾಡಬಹುದು ಅಂತ ಅಂದರೆ, ಹಿಂದಿನ ಗುರುಕುಲ ಸಿಸ್ಟಮನ್ನು ನಾವು ಮಾತಾಡ್ತಾ ಹೋದರೆ ಗಂಟೆಗಟ್ಟೆ ಬಲ್ಲವರು ಮಾತಾಡ್ಬೋದು. ನಾನು ಸ್ವಲ್ಪ ಅಲ್ಪಸಂಖ್ಯೆ ವಿಷಯಗಳನ್ನು ಹಂಚಿಕೊಳ್ಬೋದು ಹೊರತು ವಿಶೇಷ ಅದನ್ನು ಮಾತಾಡಲಿಕ್ಕೆ ನಾನು ಅರ್ಹನೂ ಅಲ್ಲ. ನಾನು ವಿದ್ಯಾಸಂಸ್ಥೆಯಲ್ಲಿ ನನ್ನ ಜೀವನ, ನನ್ನ ಅನುಭವ ಕೇವಲ 6-7 ವರ್ಷ ಮಾತ್ರ. ನನಗೆ 78 ವಯಸ್ಸು ತುಂಬಿದಾಗ ಗೋಪಾಲಕೃಷ್ಣ ದೇವರು ಪ್ರೇರಣೆ ಕೊಟ್ಟು ಶಾಲೆಯನ್ನು ಮಾಡುವಂತ ಹೇಳಿದ್ದು. ಹಾಗೆ ಈ ಶಾಲೆ ಉದ್ಭವ ಆಯಿತು. ಅಲ್ಲಿಂದ ನನಗೆ ಏನು ಪ್ರೇರಣೆ ಬರ್ತದೆ ಅದನ್ನೆಲ್ಲ ನಾನು ಮಾಡ್ತಾ ಬಂದಿದ್ದೇನೆ. ಒಟ್ಟಿನಲ್ಲಿ ಈ ಮಕ್ಕಳನ್ನು ಒಂದು ಸಂಸ್ಕೃತಿ ಸಂಸ್ಕಾರವನ್ನು ಕೊಟ್ಟು ಭಾರತ ಮೌಲ್ಯವನ್ನು ಇಟ್ಟುಕೊಂಡು ಅವರು ದೇಶ ಸಂಪತ್ತಾಗಿ ಹೇಗೆ ನಾವು ಪರಿವರ್ತನೆ ಮಾಡುವುದು ಮೂಲಭೂತ ಸೌಕರ್ಯ, ಮೂಲಭೂತ ನಮ್ಮ ಹಕ್ಕು ಇದು, ಅದು ಕರ್ತವ್ಯ, ಅದನ್ನು ಮಾಡ್ತಾ ಇದ್ದೇವೆ. ಅದಕ್ಕೆ ನೀವೀಗಲೇ ಕಂಡಾಗೆ ಬೆಳಗಿನ ಪ್ರೇರಣೆ ಇರ್ಬೋದು, ಪ್ರೇಯರ್ ಇರ್ಬೋದು, ಅಥವಾ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ನೀವೀಗ ಆಲ್ರೆಡಿ ಕಂಡಿದ್ದೀರಾ, ಇನ್ನೂ ಅದು ಜಾಸ್ತಿ ಆಗ್ತಾ ಉಂಟು. ಮತ್ತೊಂದು, ನಾನು ಶಾಲೆ ಮಾಡುವಾಗ ಒಂದು ಸಂಕಲ್ಪವನ್ನು ಇಟ್ಟುಕೊಂಡಿದ್ದೆ, ತುಂಬ ನುರಿತ ಅಧ್ಯಾಪಕರಿಂದ ಪ್ರವಚನವನ್ನು, ಭಾರತೀಯ ಮೌಲ್ಯದ ಪ್ರವಚನವನ್ನು ಮಕ್ಕಳಿಗೆ ತಿಂಗಳಿಗೆ 2 ಸಾರಿ ಕೊಡಬೇಕು ಅಂತ ನನಗೊಂದು ಆವಾಗಿನ ಬಂದದ್ದು ಪ್ರಥಮವಾದ ಆದ್ಯತೆ ಅದಿತ್ತು. ಆದರೆ ಅದು ಕಾರ್ಯರೂಪಕ್ಕೆ ಬಂದದ್ದು ಈ ವರ್ಷ. ಅದಕ್ಕೆ ಹೆಸರು ಏನಂತ ಹೇಳಿದರೆ, ನಮ್ಮ ಶಕ್ತಿ ಸನಾತನ ಸಂಪದ. ಆದರೆ ಆ ನಿಟ್ಟಿನಲ್ಲಿ ನಾವು ಭಗವದ್ಗೀತೆ, ಮಹಾಭಾರತ, ರಾಮಾಯಣ, ಉಪನಿಷತ್ತುಗಳನ್ನೆಲ್ಲ ತಿಂಗಳಿಗೆ 2 ಸರ್ತಿ ನುರಿತ ಭಾಷಣಗಾರರಿಂದ ಮಕ್ಕಳಿಗೆ ನಾವು ಅದನ್ನು ತಿಳುವಳಿಕೆಯನ್ನು ಮಾಡ್ತಾ ಇದ್ದೀವಿ. ಇದೊಂದು ರೋಮಾಂಚನಕವಾದಂಥ ವಿಷಯ. ಇದರಲ್ಲಿ ತುಂಬ ಈಗಲೇ ವೈರಲ್ ಆಗಿದೆ. ತುಂಬ ಮಕ್ಕಳಿಗೆ ಅಷ್ಟು ಕಾಳಜಿಯಿಂದ ಕೇಳ್ತಾ ಇದ್ದಾರೆ. ಪೋಷಕರು ಅದಕ್ಕೆ ತುಂಬ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಇದೊಂದು ಒಳ್ಳೆಯ ಕಾರ್ಯಕ್ರಮ ಹಬ್ಬಿ ಬಂದಿದೆ. ಇದು ಎಷ್ಟೋ ಕಾರ್ಯಗಳು, ಇದು ಒಂದು. ಓಕೆ ಸರ್, ಮತ್ತೊಂದು ಪ್ರಶ್ನೆ, ಲೈಕ್ ಶಾಲೆಯ ಅಟ್ಮಾಸ್ಫಿಯರ್ ಹೇಗಿದೆ ಅನ್ನುವಂಥದ್ದನ್ನು ತುಂಬ ಜನ ನೋಡ್ತಾರೆ. ಇನ್ಫ್ಯಾಕ್ಟ್ ಅಟ್ಮಾಸ್ಫಿಯರ್ ಚೆನ್ನಾಗಿದ್ದರೂ ಕೂಡ ಅಲ್ಲಿರುವಂಥ ಫ್ಯಾಕಲ್ಟೀಸ್ ಏನಾದರೂ ಒಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ. ಬಟ್ ಎರಡನ್ನೂ ಕೂಡ ಮ್ಯಾನೇಜ್ ಮಾಡಿಕೊಂಡು ಹೋಗೋದು ತುಂಬ ದೊಡ್ಡ ಚಾಲೆಂಜ್. ಹೇಗೆ ಮ್ಯಾನೇಜ್ ಮಾಡ್ತೀರಿ ಎರಡನ್ನೂ ಕೂಡ ಅಂತ? ಫಸ್ಟ್ ನಾನು ಹೇಳ್ತೇನೆ ಹೇಗೆ ಮ್ಯಾನೇಜ್ ಮಾಡ್ತೀನಂತ. ನಮ್ಮ ಕಿಶಿ ನಾಯ್ಕರು, ನನ್ನ ತಂದೆಯವರು, ಅವರು ಅಡ್ಮಿನಿಸ್ಟ್ರೇಟರ್, ಇಲ್ಲಿ ಯಾವಾಗಲೂ ಇರ್ತಾರೆ. ಅದೇ ಇಲ್ಲಿಗೆ ಇನ್ಸ್ಪಿರೇಷನ್. ಅದೇ ಟೀಮ್ ಬಿಲ್ಡಪ್ ಆಗೋದು ಅವರ ಪ್ರೆಸೆನ್ಸಿನ ಕಾರಣ, ಅವರ ವಿಷನ್ನಿನ ಕಾರಣ. ಓಕೆ ಓಕೆ ಈಗ ಆಫ್ಕೋರ್ಸ್ ನಾವೊಂದು ಇಷ್ಟೊಂದು ಚಂದ ಕ್ಯಾಂಪಸ್ ಮಾಡಿದ್ದೀವಿ. ನನ್ನ ಆರ್ಕಿಟೆಕ್ಚರ್ ಬ್ಯಾಕ್ಗ್ರೌಂಡ್, ನನ್ನ ಕನ್ಸ್ಟ್ರಕ್ಷನ್ ಬ್ಯಾಕ್ಗ್ರೌಂಡ್ ಇಟ್ಕೊಂಡು ತುಂಬ 2 ವರ್ಷ ರಿಸರ್ಚ್ ಮಾಡಿ ಇಷ್ಟೊಂದು ಒಳ್ಳೆಯ ಕ್ಯಾಂಪಸ್ ವಿತ್ ಗುಡ್ ಲೈಟಿಂಗ್, ವೆಂಟಿಲೇಷನ್, ಸ್ಪೇಷಿಯಸ್ ಕ್ಲಾಸ್ ರೂಮ್. ತುಂಬ ಜನ ಬಂದು ಹೇಳ್ತಾರೆ ಈ ಕ್ಯಾಂಪಸ್ ತುಂಬ ಬ್ಯೂಟಿಫುಲ್ ಕ್ಯಾಂಪಸ್ ಅಂತ. ಬಟ್ ಕ್ಯಾಂಪಸ್ ಅಲೋನ್ ಡಸಂಟ್ ಬಿಲ್ಡ್ ಅನ್ ಇನ್ಸ್ಟಿಟ್ಯೂಷನ್. ಅದ್ರ ಜೊತೆಗೆ ಆ ಟೀಮ್ ಬಿಲ್ಡಪ್ ಆಗಬೇಕು, ಮತ್ತು ಅವರಿಗೆ ಒಂದು ಮೋಟಿವೇಶನ್ ಕೊಡಬೇಕಾಗುತ್ತೆ ಡೈಲಿ, ಈ ಥರ ಹೋಗಬೇಕು. ಮತ್ತು ಮಾರ್ಗದರ್ಶನ, ವಿಷನ್ ಇಲ್ಲದೆ ಒಂದು ಸ್ಕೂಲ್ ಕರೆಕ್ಟಾಗಿ ಡಿರೆಕ್ಷನಲ್ಲಿ ಹೋಗಲ್ಲ. ನನ್ನ ತಂದೆಯವರು, ನಾನು ಡೆಫಿನೆಟ್ಲಿ ಹೇಳ್ತೇನೆ, ಅವ್ರ ವಿಷನರಿ, ಮತ್ತು ಅವ್ರದ್ದು ಎನರ್ಜಿ ಈಸ್ ಆಲ್ ಎನ್ಕಂಪಾಸಿಂಗ್ ಆರ್ ಇಟ್ ಸ್ಪ್ರೆಡ್ಸ್ ಟು ಎವ್ರಿಬಡಿ. ಆ ಸ್ಪಿರಿಟಲ್ಲಿ ಇದೊಂದು ಈ ಇನ್ಸ್ಟಿಟ್ಯೂಷನ್ ಡೆವಲಪ್ ಆಗಿದೆ. ಆ್ಯಂಡ್
ಅಫ್ ಕೋರ್ಸ್ ತುಂಬ ವರ್ಷ ನಾವು ಇನ್ ದ ಬಿಗಿನಿಂಗ್ ಇಯರ್ಸ್ ವೆನ್ ವಿ ಸ್ಟಾರ್ಟ್ ದ ಇನ್ಸ್ಟಿಟ್ಯೂಟ್ ಭಾಳ ಕಷ್ಟಪಟ್ಟಿದ್ದೇವೆ. ಅದ ನಂತರ ನಿಮ್ಗೆ ಗೊತ್ತು ಕೋವಿಡ್ ಬಂದಿದೆ, ಕೋವಿಡ್ ಟೈಮಲ್ಲಿ ಇನ್ಸ್ಟಿಟ್ಯೂಷನ್ಸ್ಗೆ ಭಾಳ ಕಷ್ಟ ಆಗಿದೆ. ಸೊ ವಿ ಹವ್ ಗಾನ್ ಥ್ರೂ ಆಲ್ ದಟ್ ಟೆಸ್ಟಿಂಗ್ ಪೀರಿಯಡ್ಸ್ ಟು ಅರೈವ್ ಎಟ್ ವಾಟ್ ವಿ ಆರ್ ಟುಡೇ. ನಾವು ಮೊನ್ನೆ ನಾನೊಂದು ವೆರಿ ಸೀನಿಯರ್ ಕಾಲೇಜ್ ಚೇರ್ಮನ್ ಅವರು ತುಂಬ ಹಳೆ ಹೈಲಿ ರೆಸ್ಪೆಕ್ಟೆಬಲ್ ಪರ್ಸನ್ ಮೀಟ್ ಆಗುವಾಗ ನಮ್ಮ ಬಗ್ಗೆ ಕೇಳಿದರು, ನಿಮ್ಮ ಎಷ್ಟು ಸ್ಟೂಡೆಂಟ್ಸ್ ಇದ್ದಾರಂತ ನಂಬರ್ ಹೇಳುವಾಗ ನಾನು ಹೇಳಿದೆ ನಾವು ವಿ ಆರ್ ನ್ಯೂ ಸ್ಕೂಲ್. ಇ ವಾಸ್ ವೆರಿ ಸರ್ಪ್ರೈಸ್ಡ್ ಆ್ಯಂಡ್ ಹ್ಯಾಪಿ ಟು ಹಿಯರ್ ದಟ್ ಯು ಸಚ್ ಎ ಗುಡ್ ಸ್ಟ್ರೆಂತ್ ಇನ್ ಸಚ್ ಎ ಶಾರ್ಟ್ ಟೈಮ್. ಸೊ ಅದೇ ಕ್ಯಾಂಪಸ್ ಪ್ಲಸ್ ಟೀಮ್ ಆಫ್ ಟೀಚರ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅದು ಸೇರಿ ಇನ್ಸ್ಟಿಟ್ಯೂಟ್ ಡೆವಲಪ್ ಆಗಿದೆ. ಇನ್ನೊಂದು ನಮ್ಮ ಸ್ಟೂಡೆಂಟ್ಸ್ ಇಲ್ಲಿ ಬಂದು ವಿ ಆರ್ ವೆರಿ ಫೋಕಸ್ಡ್ ಆನ್ ಅಕಾಡೆಮಿಕ್ಸ್ ಕಲ್ಚರ್ ಸ್ಪೋರ್ಟ್ಸ್ ಆಲ್ ರೌಂಡ್ ಡೆವಲಪ್ಮೆಂಟ್. ಈವನ್ ಅದು ಸ್ವಲ್ಪ ಇನ್ಡಿಸಿಪ್ಲಿನ್ ಇದ್ದರು ಅದು ಇಲ್ಲಿ ಬಂದಮೇಲೆ ಒಂದು 6 ಮಂತ್ಸಲ್ಲಿ ಕಡಿಮೆ ಆಗುತ್ತೆ. ನಾನು ಹೇಳ್ತೇನೆ ಒನ್ ಆಫ್ ದ ಮೇನ್ ರೀಸನ್ಸ್ ಫಾರ್ ದ್ಯಾಟ್ ಈಸ್ ಅವರ್ ಮಾರ್ನಿಂಗ್ ಪ್ರೇಯರ್. ಅದರ ಒಂದು ನೀವು ಏನೋ ಅದನ್ನು ನೋಡಲೇಬೇಕು, ದಟ್ ಮಂತ್ರ ಮತ್ತು ಪ್ರೇಯರ್ ದಟ್ ಈಸ್ ಇಂಬೈಬಿಂಗ್ ಸೋ ಮಚ್ ಡಿಸಿಪ್ಲಿನ್ ಟು ದ ಸ್ಟೂಡೆಂಟ್ಸ್ ಸರ್. ಮತ್ತು ಅವರಿಗೆ ಒಂದು ಸ್ಟ್ರೆಂತ್ ಕೊಡುತ್ತೆ ಸ್ಟಡೀಸಲ್ಲಿ ಸ್ಪೋರ್ಟ್ಸಲ್ಲಿ ಅದೆಲ್ಲ. ಇನ್ನೊಂದು ವಿಷಯ ನಮ್ಮ ಶಾಲೆಯಲ್ಲಿ ಇಫ್ ಯು ನೋಟಿಸ್ ನಾವು ಹ್ಯಾಪಿ ಬರ್ಡೇ ಸಾಂಗ್ ಸಂಸ್ಕೃತಲ್ಲೇ ಹೇಳೋದು. ಸೊ ನಮ್ಮದು ಆ ಫೋಕಸ್ ಇಸ್ ಕಲ್ಚರಲ್ ಡೆವಲಪ್ಮೆಂಟ್ ಥ್ರೂ ಇಂಡಿಜಿನಸ್ ಕಲ್ಚರ್ ಓನ್ಲಿ. ಇಂಡಿಜಿನಸ್ ಕಲ್ಚರ್ಗೆ ಮೋಸ್ಟ್ ಸ್ಕೂಲ್ಸಲ್ಲಿ ಆರ್ ಎಕ್ಸ್ಪೋಜರ್ ಇರೋದಿಲ್ಲ. ವಿ ಆರ್ ಫೋಕಸಿಂಗ್ ಆನ್ ದ್ಯಾಟ್ ಆ್ಯಂಡ್ ಹೋಪ್ಫುಲ್ಲಿ ವಿ ವಿಲ್ ಬಿಲ್ಡ್ ಎಕ್ಸಲೆಂಟ್ ಸಿಟಿಸನ್ಸ್ ಫಾರ್ ದಿಸ್ ಕಂಟ್ರಿ. ಓಕೆ ಸರಿ, ಒಂದು ಕಡೆ ನಾವು ಕನಸನ್ನು ಕಾಣೋದು ಸಹಜ, ಬಟ್ ಬೇರೆಯವರ ಕನಸಿಗೆ ಶಕ್ತಿ ತುಂಬುವಂಥದ್ದು ಅದು ವಿಶೇಷ ಗುಣ. ಆ್ಯಕ್ಚುಲಿ ಲೈಫಲ್ಲಿ ಯಾವುದೋ ಒಂದು ಘಟನೆಗಳು ಅಥವಾ ಯಾರನ್ನೂ ನಮ್ಮ ಕನಸುಗಳನ್ನು ಕಾಣಬೇಕು ಅಂತ ನಾವು ಆಸೆ ಪಡ್ತೀವಿ, ಅವರನ್ನು ಕಳೆದುಕೊಂಡಾಗ ಲೈಕ್ ಎಸ್ ಈ ಕನಸನ್ನು ಇನ್ನೊಬ್ಬರಿಗಾದರೂ ಅಟ್ಲೀಸ್ಟ್ ಸಹಾಯ ಆಗಲಿ ಅನ್ನುವಂತಹ ಶಕ್ತಿ ತುಂಬುವಂಥ ಕೆಲಸವನ್ನು ಮಾಡೋದು ಸಹಜ. ನಿಮ್ಗೆ ಅದ್ರದ್ದು ಯಾವುದಾದ್ರೂ ಘಟನೆಗಳಾಯ್ತಾ, ಪ್ರೇರಣೆ ಆಯ್ತಾ ಶಕ್ತಿಯನ್ನು ಕಟ್ಟೋದಕ್ಕಾಗಿ? ನನಗೆ ಶಾಲೆಗೆ ಹೋದಾಗ ಸಂಸ್ಕೃತ ಭಾಷೆ ಇತ್ತಂತೇಳು ನನಗೆ ಗೊತ್ತಿರಲಿಲ್ಲ. ಅದರಿಂದ ವಂಚಿತನಾಗಿದ್ದೇನೆ ನಾನು ನನ್ನ ಅಂದಿನ ಕಾಲದಲ್ಲಿ. ಇವಾಗ ನನಗೆ ತಿಳಿದುಕೊಂಡಾಗೆ ಸಂಸ್ಕೃತ ಇಸ್ ಎ ಮದರ್ ಆಫ್ ಆಲ್ ದ ಲ್ಯಾಂಗ್ವೇಜಸ್. ಸಂಸ್ಕೃತ ಒಂದು ಗೊತ್ತಿದ್ದರೆ ಮೆಜಾರಿಟಿ ಆಫ್ ದ ಪ್ರಾಬ್ಲಮ್ ಕ್ಯಾನ್ ಬಿ ಸಾಲ್ವ್ಡ್. ಅದಕ್ಕೋಸ್ಕರ ಇಲ್ಲಿ ಸಂಸ್ಕೃತ ಪಂಡಿತರು ರವಿಶಂಕರ್ ಹೆಗ್ಡೆಯವರ ನೇತೃತ್ವದಲ್ಲಿ ಅದಕ್ಕೆ ಬೇಕಾದ ಟೀಚರ್ಗಳನ್ನು ಅದಕ್ಕಂತಲೇ ಇಟ್ಟು ಎಲ್ ಕೆ ಜಿಯಿಂದ ಪರಿಚಯ ಮಾಡಿಕೊಡ್ತಾ ಇದೆ. ಅದಕ್ಕೆ ಫೀಸ್ ಚಾರ್ಜ್ ಮಾಡ್ತಾ ಇಲ್ಲ. ಸಂಸ್ಕೃತ ಪರಿಚಯ ನಾಳೆ ಎಲ್ಲರೂ ಸಂಸ್ಕೃತ ಕಲಿಬೇಕು, ಅದರಿಂದ ಜ್ಞಾನ ತುಂಬುತ್ತದೆ. ಅದೊಂದು ದೊಡ್ಡ ಕಾರ್ಯಕ್ರಮ ಮಾಡಿದೆ. ಅದು ಈಗ ಎಲ್ಲ ರಾಜ್ಯದ 31 ಜಿಲ್ಲೆಗೆ ಅದರ ಪರಿಚಯ ಆಗಿದೆ. ಅದನ್ನು ಇನ್ನೂ ನಾವು ಅಲ್ಲಿಗೆ ನಿಲ್ಲಿಸೋದಿಲ್ಲ, ಅದಕ್ಕೆ ಜಾಸ್ತಿ ಒತ್ತಡ ಕೊಟ್ಟುಕೊಂಡು ಜಾಸ್ತಿ ಸಂಸ್ಕೃತ ಮಕ್ಕಳು ಕಲಿಯುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತೇವೆ. ಮತ್ತು ಇನ್ನೊಂದು ನೀವು ಕ್ವಶನ್ ಕೇಳಿದಿರಿ, ಇದರದ್ದು ಸೀಕ್ರೆಟ್ ಏನು ಅಂತ. ಈ ಚಾಲೆಂಜಸ್ಸು ಟೀಚರ್ ಮತ್ತು ಎಲ್ಲ ಟೀಚಿಂಗ್ ನಾನ್ ಟೀಚಿಂಗ್ ಸ್ಟಾಫ್ಗಳದ್ದು ಹಾಗು ಹೋಗು ಬರೋವಂಥದ್ದು ಬಗ್ಗೆ, ಅದಕ್ಕೆ ನಮ್ಮದು ಒಂದು ಸಣ್ಣ ಒಂದು ಮಂತ್ರ ಇದೆ. ನಮ್ಮದು ಸ್ಟೂಡೆಂಟ್ ಡೆವಲಪ್ಮೆಂಟ್ ಎಂಬುದು ಫಸ್ಟ್, ಫಾಲೋಡ್ ಬೈ ಫ್ಯಾಕಲ್ಟಿ ಡೆವಲಪ್ಮೆಂಟ್, ರಿಸಲ್ಟೆಡ್ ವಿತ್ ಇನ್ಸ್ಟಿಟ್ಯೂಷನ್ ಡೆವಲಪ್ಮೆಂಟ್. ಅದು ಎರಡು ಕಾರ್ಯರೂಪಕ್ಕೆ ಬಂದರೆ ಡೆವಲಪ್ಮೆಂಟ್ ಇನ್ಸ್ಟಿಟ್ಯೂಟ್ ಆಟೋಮೆಟಿಕ್ ಬಂದುಬಿಡ್ತದೆ. ಆದ ಕಾರಣ ಸ್ಟೂಡೆಂಟ್ ಡೆವಲಪ್ಮೆಂಟಿಗೆ ಏನು ಬೇಕು
ಅದು ಸಂಸ್ಕೃತ ಇರ್ಬೋದು, ಬೇರೆ ಬೇರೆ ಇರ್ಬೋದು, ಅದು ಭಗವದ್ಗೀತೆ ಇರ್ಬೋದು, ರಾಮಾಯಣ ಇರ್ಬೋದು, ನಮ್ಮ ಪರಂಪರೆ ಇರ್ಬೋದು, ಅದನ್ನೆಲ್ಲ ಅದರ ಜೊತೆ ಜೊತೆಗೇ ನಮ್ಮ ಫ್ಯಾಕಲ್ಟಿಯನ್ನು ಡೆವಲಪ್ಮೆಂಟ್ ಮಾಡುವಂಥದ್ದು. ನೀವು ನಮ್ಮ ಕುಟುಂಬಸ್ಥರು, ನೀವು ನಮ್ಮೊಟ್ಟಿಗೆ ಇದ್ದರೆ ನಮ್ಮೊಟ್ಟಿಗೆ ನೀವು ಬೆಳೀತೀರಾ, ಸಂಸ್ಥೆ ಒಟ್ಟಿಗೆ ನೀವು ಬೆಳೀತೀರಿ, ಬರೀ ಸ್ಟೂಡೆಂಟ್ಸ್ ಮಾತ್ರ ಅಲ್ಲ ನೀವು ಬೆಳೀತೀರಾ, ನೀವು ಮ್ಯಾನೇಜ್ಮೆಂಟು ಒಂದು ದೊಡ್ಡ ಸ್ಥಾನಕ್ಕೆ ಬೆಳೀತೀರಿ ಅಂತ ಅವರಿಗೆ ಒಂದು ಪ್ರೋತ್ಸಾಹವನ್ನು ಕೊಟ್ಟು ಪದೇ ಪದೇ ಅವ್ರಿಗೆ ಹೇಳ್ತಾ ಅವರಿಗೆ ನೆನಪು ಮಾಡ್ತಾ ಇದ್ದೇವೆ, ನೀವು ಗುರುಗಳ ಸ್ಥಾನದಲ್ಲಿರುವವರು, ಭಾಗ್ಯವಂತರು, ನೀವು ಏನು ಕೆಲಸ ಸಿಕ್ಕಲಿಲ್ಲ ಅಂತ ಟೀಚರ್ ಪೋಸ್ಟಿಗೆ ಬಂದವರಲ್ಲ, ನೀವು ಮಕ್ಕಳು ಕಲಿಸುವಂಥವ್ರು. ಈಗೇನಾಗಿದೆ, ಕಮರ್ಷಿಯಲ್ ಆ್ಯಕ್ಟಿವಿಟೀಸ್ ಆದಾಗ ಇದರ ಮೌಲ್ಯವನ್ನು ನಾವು ಕಳ್ಕೊಂಡಿದ್ದೇವೆ. ಇಲ್ಲದಿದ್ದರೆ ವಿದ್ಯೆ ಎಂಬುದು ಭಾಳ ದೊಡ್ಡ ಒಂದು ಪುಣ್ಯದ ಕೆಲಸ, ಅದನ್ನು ಕಲಿಸುವಂಥದ್ದು ಅದೇ ದೊಡ್ಡ ಪುಣ್ಯದ ಕೆಲಸ. ಇತ್ತೀಚೆಗೆ ಒಂದು ನನಗೆ ಒಂದು ಸಂದರ್ಭ ಸಿಕ್ಕಿದಾಗ ನಾನು ಒಂದು 500 ಟೀಚರ್ಗಳು ಹೇಳಿದಿಷ್ಟೇ, ನೀವು ಗುರುಗಳ ಸ್ಥಾನದಲ್ಲಿರುವವರು. ಒಂದೇ ನಿಮಗೆ ಹೇಳ್ತೇನೆ, ಚಂದ್ರಯಾನಕ್ಕೆ ಮೊನ್ನೆ ಹೋಗಿ ಸಕ್ಸಸ್ ಆಯ್ತಲ್ವಾ, ಅವರಿಗೆ ಪಾಠ ಮಾಡಿದ್ದಾರೆ ನೀವಲ್ವಾ? ಇದನ್ನೇ ನೀವು ಆಲೋಚನೆ ಮಾಡಿ, ನಿಮ್ಮ ಒಂದು ಟೀಚಿಂಗ್ ಪ್ರೊಫೆಷನ್ ಎಷ್ಟು ಸೌಭಾಗ್ಯವಂಥದ್ದು, ಎಷ್ಟು ನಮ್ಮ ಇದಕ್ಕೆ ಪ್ರಪಂಚಕ್ಕೆ ಬೇಕಾಗುವಂಥ ಒಂದು ವಿದ್ಯಾದಾನ, ಇದನ್ನು ಆಲೋಚನೆ ಮಾಡಿ ಅಂತೇಳಿ ನಮ್ಮ ಫ್ಯಾಕಲ್ಟಿಯವರಿಗೆ ಪ್ರೋತ್ಸಾಹ ಕೊಟ್ಟು ನಮ್ಮ ಕುಟುಂಬಸ್ಥರಾಗಿ ಅವ್ರನ್ನ ಬೆಳೆಸ್ತಾ ಬರ್ತೇವೆ. ಇನ್ನು ಮುಂದಕ್ಕೆ ಈಗ ಮಾಡಿದ್ದು ಕಮ್ಮಿ, ಮಾಡಲಿಕ್ಕೆ ಇರುವಂಥದ್ದು ಹೆಚ್ಚಿದೆ, ಅದನ್ನು ಹಂತ ಹಂತದಲ್ಲಿ ಹೇಳ್ಕೊಡ್ತಾ ಇದ್ದೇವೆ. ಅವರನ್ನು ನಾವು ತಯಾರು ಮಾಡ್ತಾ ಇದ್ದೇವೆ. ಆ ಸಂಬಂಧ ದೂರ ಆಗಿಬಿಟ್ಟಿದೆ, ಹತ್ತಿರ ಕೇಳುವುದನ್ನು ಬರ್ತಾ ಕೆಲಸವನ್ನು ಮಾಡ್ತಾ ಇದ್ದೀವಿ. ಇದಕ್ಕೆ ಪ್ರೇರಣೆ ಕೊಟ್ಟವರು ನಿಮಗೂ ಪರಿಚಯ ಇರ್ಬೋದು, ಅವರದ್ದು ತುಂಬ ಪಾತ್ರ ಇದರಲ್ಲಿದೆ. ಶಿಕ್ಷಣ ಅನ್ನುವಂಥದ್ದು ವ್ಯಾಪಾರೀಕರಣವಾಗ್ತಾ ಇದೆ, ಸಂಸ್ಥೆಗಳು ತುಂಬ ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇದೆ, ಇದನ್ನೇ ಬಂಡವಾಳ ಮಾಡ್ಕೊಂಡಿದೆ ಅನ್ನುವಂಥದ್ದು ತುಂಬ ಕಡೆ ಇದೆ, ನೀವು ಅದನ್ನು ಹೇಗೆ ನೋಡ್ತೀರಿ ಅಂತ? ಒಂದು ನಮ್ಮ ಶಾಲೆ ಬಗ್ಗೆ ಹೇಳ್ತೇನೆ ನಾನು. ಇದು ಡೆಫಿನೆಟ್ಲಿ ಒಂದು ಪ್ರಾಫಿಟ್ ಓರಿಯೆಂಟೆಡ್ ಇನ್ಸ್ಟಿಟ್ಯೂಟ್ ಅಲ್ಲ. ನಮ್ಮದು ಇನ್ವೆಸ್ಟ್ಮೆಂಟ್ಸ್ ಇಲ್ಲಿ ನೋಡಿದರೆ ಅದು ರಿಕವರ್ ಮಾಡಲಿಕ್ಕೆ ತುಂಬ ತುಂಬ ವರ್ಷ ಆಗುತ್ತೆ. ಇಟ್ ಟೇಕ್ ಡಿಕೇಡ್ಸ್ ಫಾರ್ ದ್ಯಾಟ್. ಅಷ್ಟೊಂದು ಇನ್ವೆಸ್ಟ್ಮೆಂಟ್ ಇನ್ ಇನ್ಫ್ರಾಸ್ಟ್ರಕ್ಚರ್ ಆ್ಯಂಡ್ ವೇರಿಯಸ್ ಅದರ್ ಥಿಂಗ್ಸ್ ನಾವು ಮಾಡ್ತಾ ಇದ್ದೇವೆ. ಬಟ್ ಯು ಶುಡ್ ಆಲ್ಸೋ ರಿಮೆಂಬರ್ ಒನ್ ಥಿಂಗ್, ವಿದೌಟ್ ಆಪರೇಷನ್ ಪ್ರಾಫಿಟ್ ಯಾವುದು ಬಿಸ್ನೆಸ್ ರನ್ ಆಗಲಿಕ್ಕಿಲ್ಲ, ಇನ್ಸ್ಟಿಟ್ಯೂಟ್ ರನ್ ಆಗಲಿಕ್ಕಿಲ್ಲ. ನೀವು ಹೊರಗೆ ನೋಡುವಾಗ ಕಾಣ್ತದೆ ಇನ್ಸ್ಟಿಟ್ಯೂಟ್ಸ್ ಎಲ್ಲ ಪ್ರಾಫಿಟ್ ಓರಿಯೆಂಟೆಡ್ ಅಂತ ಕಾಣಿಸ್ತದೆ. ಎಲ್ಲರೂ ಆ ಥರ ಇರಲಿಕ್ಕೆ ಚಾನ್ಸೇ ಇಲ್ಲ. ಈ ರೀಸೆಂಟ್ಲಿ ನೀವು ನೋಡಿದರೆ ನಂಬರ್ ಆಫ್ ಇನ್ಸ್ಟಿಟ್ಯೂಟ್ಸ್ ಹ್ಯಾವ್ ಇನ್ಕ್ರೀಸ್ಡ್ ಆಲ್ ಓವರ್. ಪ್ರೈವೇಟ್ ಸ್ಕೂಲ್ಸ್ ಹ್ಯಾವ್ ಇನ್ಕ್ರೀಸ್ಡ್. ಪ್ರೈವೇಟ್ ಸ್ಕೂಲ್ಸ್ ಬಂದಮೇಲೆ ದ ಕ್ವಾಲಿಟಿ ಆಫ್ ಎಜುಕೇಷನ್ ಇಸ್ ಇನ್ಕ್ರೀಸ್. ಮುಂಚೆ ಜಸ್ಟ್ ಐದರ್ ಗವರ್ಮೆಂಟ್ ಸ್ಕೂಲ್ಸ್ ಆರ್ ಸ್ಕೂಲ್ಸ್ ರನ್ ಬೈ ವೆರಿ ಲಿಮಿಟೆಡ್ ಆರ್ಗನೈಸೇಷನ್ಸ್ ವೆರ್ ಇನ್ವೆಸ್ಟಿಂಗ್. ಅದಕ್ಕೂ ಫಂಡ್ಸ್ ಫ್ರಮ್ ಇಂಟರ್ನ್ಯಾಷನಲ್ ಫಂಡ್ಸ್ ಬರ್ತಾ ಇತ್ತು ಟು ರನ್ ದೀಸ್ ಇನ್ಸ್ಟಿಟ್ಯೂಟ್ಸ್. ಬಟ್ ಇವಾಗ ನಾವು ಇಟ್ ಈಸ್ ಬಿಕಮಿಂಗ್ ಸೆಲ್ಫ್ ಸಸ್ಟೈನಬಲ್. ಆದರೂ ದ ನಂಬರ್ ಆಫ್ ಸ್ಕೂಲ್ಸ್ ಇನ್ ದಿಸ್ ಕಂಟ್ರಿ ಆರ್ ಶಾರ್ಟ್. ಕ್ವಾಲಿಟಿ ಸ್ಕೂಲ್ಸ್ ಆರ್ ಶಾರ್ಟ್ ಆಫ್ ದ ರಿಕ್ವೈರ್ಮೆಂಟ್. ಸೊ ಆಪರೇಷನ್ ಪ್ರಾಫಿಟ್ ಹೇಳಿದರೆ ದಟ್ ಈಸ್ ದ ಪ್ರಾಫಿಟ್ ಇಸ್ ರಿಕ್ವೈರ್ಡ್ ಟು ಮೇಂಟೈನ್ ದ ಬಿಲ್ಡಿಂಗ್, ಮೇಂಟೈನ್ ದ ಸ್ಕೂಲ್ ಇನ್ಫ್ರಾಸ್ಟ್ರಕ್ಚರ್ ಫಾರ್ ದ ಫ್ಯೂಚರ್. ನಾವೆಲ್ಲ ಶಾಲೆಗೆ ಹೋಗುವ ಟೈಮಲ್ಲಿ ನಮ್ಮ ಟೀಚರ್ನವ್ರಿಗೆ ತುಂಬ ಲೋ ಇನ್ಕಮ್ ಕ್ಯಾಟಗರಿಯಿಂದ ಬರ್ತಾಯಿದ್ರು. ಟೈಮ್ಸ್ ಹ್ಯಾವ್ ಚೇಂಜ್ ನೌ. ನಾಟ್ ಜಸ್ಟ್ ಯು ಕೆನಾಟ್ ಜಸ್ಟ್ ಪೇ ಸ್ಯಾಲ್ರೀಸ್ ಟು ಟೀಚರ್ಸ್ ಬೇಸ್ಡ್ ಆನ್ ಗವರ್ಮೆಂಟ್ ಸ್ಟ್ಯಾಂಡರ್ಡ್ಸ್. ಯು ಹ್ಯಾವ್ ಟು ಪೇ ಹೈಯರ್ ದನ್ ದ್ಯಾಟ್ ಬೇಸ್ಡ್ ಆನ್ ಮಾರ್ಕೆಟ್ ಡಿಮಾಂಡ್. ಇಫ್ ಯು ಒಳ್ಳೆ ಕ್ವಾಲಿಟಿ ಟೀಚರ್ ಬೇಕಾದರೆ ಯು ಹ್ಯಾವ್ ಟು ಆಫರ್ ದಮ್ ಸರ್ಟನ್ ಹೈ ರೆಮ್ಯುನರೇಷನ್. ರೆಮ್ಯುನರೇಷನ್ ಅಷ್ಟು ಬೇಕೇ ಬೇಕು. ಈ ಕಾಲದಲ್ಲಿ ಇನ್ಫ್ಲೇಷನ್ ಅಟ್ 6% ಇರುವಾಗ ಎವ್ರಿ ಇಯರ್ ನಿಮಗೆ ಒಂದು ಸ್ಟ್ಯಾಂಡರ್ಡ್ ಆಫ್ ಲೈಫ್ ಮೇಂಟೈನ್ ಮಾಡಬೇಕಾದ್ರೆ, ಅವರ ಮಕ್ಕಳನ್ನು ಎಜುಕೇಷನ್ ಕೊಡಬೇಕಾದ್ರೆ, ಅವ್ರದ್ದೊಂದು ಲೈಫ್ ಸ್ಟೈಲ್ ಬೇಕಾದರೆ ಸ್ಟರ್ಟನ್ ಸ್ಯಾಲ್ರಿ ಸ್ಟ್ರಕ್ಚರ್ ಕೊಡಲೇಬೇಕಾಗುತ್ತೆ. ಸೊ ಹೊರಗೆ ನೋಡುವಾಗ ಇಟ್ ಅಪಿಯರ್ಸ್ ದಟ್ ಯುನೋ ಎಜುಕೇಷನ್ ಇನ್ಸ್ಟಿಟ್ಯೂಟ್ಸ್ ಆರ್ ಯುನೋ ಪ್ರಾಫಿಟ್ ಓರಿಯೆಂಟೆಡ್. ಬಟ್ ಇಫ್ ಯು ಕಂಪೇರ್ ಟು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ದ ಕಾಸ್ಟ್ ಆಫ್ ದ ಡೆವಲಪ್ಡ್ ವರ್ಲ್ಡ್, ಅವರ ಕಾಸ್ಟ್ ಆಫ್ ಎಜುಕೇಷನ್ ಆರ್ ದ ಸ್ಟ್ಯಾಂಡರ್ಡ್ ಆಫ್ ಫೀಸ್ ಇಸ್ ಮಚ್ ಮಚ್ ಹೈಯರ್ ದೆನ್ ವಾಟ್ ವಿ ಆರ್ ಆಫರಿಂಗ್. ಈವನ್ ಇಫ್ ಯು ಸಿ ಮೆಡಿಕಲ್ ಸೈನ್ಸ್ ಇನ್ ಇಂಡಿಯಾ ಸೋ ಮಚ್ ಮೋರ್ ರೀಸನೇಬ್ಲಿ ಪ್ರೈಸ್ಡ್
ಕಂಪೇರ್ ಟು ದ ಯುನೈಟೆಡ್ ಸ್ಟೇಟ್ಸ್. ಎನ್ ಆರ್ ಐಸ್ ಎಲ್ಲ ಬಂದು ನಮ್ಮ ಎಸ್ಪೆಷಲಿ ಕರ್ನಾಟಕ ಸ್ಟೇಟಲ್ಲಿ ಬಂದು ಎಜುಕೇಷನ್ ಮಾಡ್ತಾರೆ, ಬಿಕಾಸ್ ಎಜುಕೇಷನ್ ಇಸ್ ಲೆಸ್ ಕಾಸ್ಟ್ಲಿಯರ್. ಇನ್ನೊಂದು ರೀಸನ್ ನಾನು ಹೇಳ್ತೀನಿ, ಇಟ್ ಇಸ್ ಬಿಕಮಿಂಗ್ ಎಕ್ಸ್ಪೆನ್ಸಿವ್ ಇಸ್ ಬಿಕಾಸ್ ಗವರ್ಮೆಂಟ್ ರೆಸ್ಟ್ರಿಕ್ಷನ್ಸ್ ಇದೆ, ತುಂಬ ರೆಸ್ಟ್ರಿಕ್ಷನ್ಸ್ ಟು ಸ್ಟಾರ್ಟ್ ನ್ಯೂ ಇನ್ಸ್ಟಿಟ್ಯೂಟ್ಸ್. ಸ್ವಲ್ಪ ಆದರೆ ಲಿಬರಲ್ ಮಾಡಿದರೆ ಮೋರ್ ಆ್ಯಂಡ್ ಮೋರ್ ಇನ್ಸ್ಟಿಟ್ಯೂಟ್ಸ್ ವಿಲ್ ಕಮ್, ಆವಾಗ ಕಾಸ್ಟ್ ಆಫ್ ಎಜುಕೇಷನ್ ಸೊ ವಿಲ್ ಡ್ರಾಪ್ ಡೌನ್ ಬಿಕಾಸ್ ಆಫ್ ಕಾಂಪಿಟೇಷನ್. ಸನಾತನ ಮತ್ತು ರಾಷ್ಟ್ರೀಯತೆ ಇದೆರಡರ ಮೇಲೆ ಒಲವು ಎಲ್ಲರಿಗೂ ಕೂಡ ಸಹಜವಾಗಿದ್ದೇ ಇರುತ್ತೆ, ಬಟ್ ಅದಕ್ಕಾಗಿಯೇ ನಾವು ಏನಾದರೂ ಮಾಡಬೇಕು ಅನ್ನುವಂಥ ಧೈರ್ಯ ಮಾಡಿ ಬರುವಂಥವ್ರು ತುಂಬ ವಿರಳ. ಏನು ಲಾಭ ಏನಿದ್ರಿಂದ ಅನ್ನುವಂತಹ ಲೆಕ್ಕಾಚಾರಗಳನ್ನು ತುಂಬ ಜನ ಹಾಕ್ತಾರೆ, ಇನ್ಫ್ಯಾಕ್ಟ್ ಯಾವುದನ್ನು ಕೂಡ ಮಾಡಬೇಕು ಅಂತ, ಅದರಲ್ಲಿ ಯಾವ ಲೆಕ್ಕಾಚಾರಗಳನ್ನು ನೋಡಿದ್ದಿಲ್ವಾ ಅಂತ. ನೀವು ಸಂಸ್ಥೆಯನ್ನು ಕಟ್ಟುವಂತಹ ಸಂದರ್ಭ ಆ ಟೈಮಲ್ಲಿ ನಾವೊಂದು ಫೈನಾನ್ಷಿಯಲ್ ಮಾಡೆಲ್ ಅಂತ ಹಾಕಲೇ ಇರಲಿಲ್ಲ. ಅದು ಮೊದಲಾಗಿ ಒಂದು ಕಿಂಡರ್ ಗಾರ್ಟನ್ ಸ್ಟಾರ್ಟ್ ಆಯಿತು. ಓಕೆ. ಆ ಟೈಮಲ್ಲಿ ಒಂದು ಇಟ್ ಈಸ್ ಲೈಕ್ ಪ್ಲಾಂಟಿಂಗ್ ಅ ಸೀಡ್ ಫಾರ್ ದ ಫ್ಯೂಚರ್. ದ್ಯಾಟ್ ಸೀಡ್ ಸ್ಟಾರ್ಟೆಡ್ ಗ್ರೋಯಿಂಗ್ ಇನ್ ಟು ಅ ಪ್ಲಾಂಟ್ ಆ್ಯಂಡ್ ಪ್ಲಾಂಟ್ ಬಿಕೇಮ್ ಅ ಟ್ರೀ. ನಾವು ವಿಲ್ ಸಿ ಎಲ್ಲಿ ಹೋಗಿ ರೀಚ್ ಆಗುತ್ತೆ ಅಂತ. ನೀವು ಹೇಳಿದ್ದೀರಾ, ನೀವು ಸಕ್ಸಸ್ ನೋಡಿದಿರಾ ಅಂತ. ಅದು ನಮಗೆ ಏನಂದ್ರೆ ಸಕ್ಸಸ್ ಅಂತ ಕಾಣೋದಿಲ್ಲ, ಬಿಕಾಸ್ ವಿ ಡೋಂಟ್ ನೋ ಇಟ್ ಇಸ್ ಸಕ್ಸಸ್. ಹೌ ಡ್ಯೂ ಡಿಫೈನ್ ಸಕ್ಸಸ್ ಅಂತ? ನಮ್ ವಿ ಆರ್ ಇನ್ ಜಸ್ಟ್ ಇನ್ ದ ಜರ್ನಿ. ಆ ಜರ್ನಿಗೆ ಎಂಡ್ ಎಲ್ಲಿದೆ ಅಂತ ನಮಗೆ ಎಲ್ಲಿ ಗೊತ್ತಾಗಲ್ಲ. ಈಗ ಸೊ ವಿ ಆರ್ ಓನ್ಲಿ ಟೇಕಿಂಗ್ ಸ್ಟ್ರೈಡ್ಸ್. ಅರ್ಲಿಯರ್ ಇಟ್ ಅ ಸ್ಮಾಲ್ ಸ್ಟ್ರೈಡ್ಸ್, ನೌ ವಿ ಆರ್ ಟೇಕಿಂಗ್ ಬಿಗರ್ ಸ್ಟ್ರೈಡ್ಸ್ ಟು ಗೋ ಹೆಡ್ ಅಂಡ್ ಮೇಕ್ ದ ಇನ್ಸ್ಟಿಟ್ಯೂಟ್ ಬೆಟರ್. ಓಕೆ, ಅಮೇಝಿಂಗ್ ಸರ್. ಬೇರೆ ಬೇರೆ ರಾಜ್ಯದಿಂದ ಕೂಡ ಮಕ್ಕಳು ಇಲ್ಲಿ ಬರ್ತಾರೆ ಓದೋದಕ್ಕೆ, ಇನ್ಫ್ಯಾಕ್ಟ್ ಬೇರೆ ಬೇರೆ ಜಿಲ್ಲೆಗಳಿಂದ ಕೂಡ ಬರ್ತಿದ್ದಾರೆ. ಅಲ್ಲಿ ಏನಾದರೂ ವಿಸ್ತರಿಸುವಂತ ಚಾನ್ಸಸ್ ಏನಾದರೂ ಇದೆಯಾ ಬೇರೆ ಕಡೆ? ಇಲ್ಲ, ನಮ್ಮ ಹತ್ರ ಇಲ್ಲ. ನಮ್ಮ ಹತ್ರ ಈ ಕ್ಯಾಂಪಸ್ನಲ್ಲಿ 2500 ವಿದ್ಯಾರ್ಥಿಗಳಿಗೆ ಮಾತ್ರ ಸ್ಕೋಪ್. ನಮಗೆ ಅದನ್ನು ಆ 2500 ವಿದ್ಯಾರ್ಥಿಗಳನ್ನು ನಾವು ಭಾರತೀಯ ಸಂಪತ್ತನ್ನಾಗಿ, ಆ ಮಕ್ಕಳು ಸಂಪತ್ತಾಗುವಂಥ ಕಾರ್ಯಕ್ರಮ ಏನು ಅದರನ್ನೇ ಅದರಲ್ಲೇ ಹೆಚ್ಚಿಗೆ ಮಾಡ್ತಾ ಮಾಡ್ತಾ ಅದರ ಕ್ವಾಲಿಟಿನ ಇನ್ಕ್ರೀಸ್ ಮಾಡೋದು ಹೊರತು ಬೇರೆ ನಮ್ಮ ಕಾರ್ಯಕ್ರಮ ಯಾವುದೂ ಇಲ್ಲ. ಯಾವ ಪ್ರೊಫೆಷನ್ ಕಾಲೇಜು ನಮ್ಮ ಇದರಲ್ಲಿ ಮುಂದಿನ ದಿವಸದ ಎಕ್ಸ್ಪಾನ್ಷನ್ ಪ್ರೋಗ್ರಾಮ್ ಅಂತ ಇಲ್ಲ. ನಮ್ಮದು ಇದೆ ಈ ಪ್ರೀ ಕೆ ಜಿಯಿಂದ 12th ನಮ್ಮದು ಫೌಂಡೇಶನ್ ಕೋರ್ಸ್. ಸರ್ಕಾರ ಹೇಳ್ತದೆ ಪ್ರೀ ಕೆ ಜಿ, ಎಲ್ ಕೆ ಜಿ, ಯು ಕೆ ಜಿ ಗ್ರೇಡ್ 1-2 ಫೌಂಡೇಶನ್. ನಮ್ಮದು ಸಿದ್ಧಾಂತ ಪ್ರೀ ಕೆ ಜಿ ಟು 12th. ಅಲ್ಲಿವರೆಗೆ ನಾವು ಸರಿಯಾದ ಮಕ್ಕಳಿಗೆ ಮಾರ್ಗದರ್ಶನ ಕೊಟ್ಟರೆ ಆ ಮಕ್ಕಳು ಆಲ್ರೆಡಿ ಭಾರತ ದೇಶ ವಿಶ್ವಗುರು ಆಗಿದೆ. ಈ ಮಕ್ಕಳು ಇನ್ನೂ ಹೆಚ್ಚು ಭಾರತ ದೇಶ ವಿಶ್ವಗುರು ಅಂತ ಇಡೀ ಪ್ರಪಂಚದಲ್ಲಿ ಹೇಳಿಸುವಂತಕ್ಕೆ ಪೂರಕವಾಗಿ ಆ ಮಕ್ಕಳು ಬೆಳೆಯುತ್ತಾರೆ. ಸರ್, ಇನ್ನೊಂದು ವಿಚಾರ ನಾನು ಮಾತಾಡಲೇಬೇಕು, ಏಕೆಂದ್ರೆ ಆಡಿಟೋರಿಯಂ ಹೊರಗಡೆ ಒಂದು ಫೋಟೋ ಇದೆ, ಸ್ವಿಮ್ಮಿಂಗ್ ಪೂಲ್ ಹತ್ರ ಇನ್ನೊಂದು ಫೋಟೋ ಇದೆ. ಲೈಕ್ ಎಲ್ಲೊಂದು ಕಡೆ ಅವರಿಬ್ಬರು ಕೂಡ ಪ್ರೇರಣೆ ಆದ್ರೆ ಆ ಶಕ್ತಿಯನ್ನು ತುಂಬಾ ದೊಡ್ಡ ಮಟ್ಟದಲ್ಲಿ ಬೆಳೆಸೋದಕ್ಕೆ. ಹೌದು, ಅದು ಒಂದು ನನ್ನ ದೊಡ್ಡ ಮಗ, ಅವನ ಮೊಟ್ಟಿಗಿಲ್ಲ, ಅವನ ಸ್ಮಾರಕ ಸ್ವಿಮ್ಮಿಂಗ್ ಪೂಲ್ನ ಹೆಸರು ಇಟ್ಟಿದೆ. ಇನ್ನೊಂದು ನನ್ನ ಮಗಳು, ಅವಳ ಹೆಸರನ್ನು ಇಟ್ಟಿದೆ. ಅದು ಸೂರ್ಯಚಂದ್ರ ಇರುವವರೆಗೆ ಹೆಸರು ಉಳಿಬೇಕು. ಶಾಲೆ ಅಂತ ಹೇಳಿದರೆ ಇವತ್ತು ಮಾಡೋದು, ನಾಳೆ ಮಾರೋದು, ಬಿಡುವುದು ಅಂತ ಹೇಳೋ ವಿಚಾರ ಅಲ್ಲ, ಅದು ಪರ್ಮನೆಂಟ್. ಯಾರೇ ಇರಲಿ, ಇವತ್ತು ನಾನಿರ್ಬೋದು, ಸೆಕ್ರೆಟ್ರಿ ಸಂಜೀತ್ ನಾಯ್ಕರು ಇರ್ಬೋದು, ಪ್ರಾಂಶುಪಾಲರು ಇರ್ಬೋದು, ರಮೇಶರು ಇರ್ಬೋದು, ಯಾರಿದ್ದರೂ ನಾವೆಲ್ಲ ಟೆಂಪರರಿ, ಇನ್ಸ್ಟಿಟ್ಯೂಷನ್ ಇಸ್ ಪರ್ಮನೆಂಟ್. ಉಳಿಬೇಕು ಅಂತ ದೃಷ್ಟಿಯಿಂದ, ಆ ಪ್ರೀತಿಯಿಂದ, ಮಮತೆಯಿಂದ, ಮತ್ತು ಸಮಾಜಕ್ಕೆ ಒಂದು ಮಾದರಿಯನ್ನು ತೋರಿಸೋ ದೃಷ್ಟಿಯಿಂದ. ಇನ್ನೂ ನೀವು ಅದನ್ನು ಹೇಳಿದ ನಂತರ ನನಗೆ ನೆನಪು ಬರ್ತದೆ, ಆಡಿಟೋರಿಯಂ ಒಳಗಡೆ 2 ದೊಡ್ಡ ಗೋಡೆಗಳಿದೆ, ಕಿಟಕಿ ಮೇಲೆಗಳು ತುಂಬ ಜಾಗ ಇದೆ. ಓವರ್ ಎ ಪೀರಿಯಡ್ ಆಫ್ ಟೈಮ್ ಅದೆಲ್ಲ ಫುಲ್ ಆಗ್ತದೆ. ಜೀವನದಲ್ಲಿ ಶಾಲೆಗೆ ಅಥವಾ ನನ್ನ ಬೆಳವಣಿಗೆ ಅಥವಾ ನನ್ನ ಮಗನ ಬೆಳವಣಿಗೆ ಅಥವಾ ನಮ್ಮ ಕುಟುಂಬದ ಬೆಳವಣಿಗೆ ಅಥವಾ ನಮ್ಮ ದೇಶದ ಬೆಳವಣಿಗೆ ಯಾರು ಕಾರ್ಯರೂಪವಾಗಿ ಸಹಕಾರ ಮಾಡಿದ್ದಾರ ಅವ್ರದ್ದೆಲ್ಲ ಫೋಟೋಗಳು ಅಲ್ಲಿ ಬೀಳ್ತದೆ ಮುಂದಿನ ದಿನಗಳಲ್ಲಿ. ಓಕೆ ಸರ್, ಈ ಹೃದಯ ವೈಶಾಲ್ಯತೆ ಯಾಕೆ ಬಂತು ಅಂತ?
ಹೃದಯ ವೈಶಾಲ್ಯತೆ ಇಲ್ಲದಿದ್ದರೆ ನಿಮಗೆ ಸಾಧನೆ ಮಾಡಲಿಕ್ಕೆ ಆಗತ್ತಾ? ಒಂದು ಗುರಿ ಇರಬೇಕಲ್ಲ. ಸುಮ್ಮನೆ ಬೆಳಿಗ್ಗೆ ಎದ್ದು ಹೋಗುದು ಬರುದು ಎಂಕು ಪಣಂಬರಿಗೆ ಹೋದ ಅಂತ ಒಂದು ಗಾದೆ ಉಂಟು. ರಾತ್ರಿ ಮಾತಾಡ್ತಾ ಇದ್ದರಂತೆ, ಬೆಳಿಗ್ಗೆ ಎದ್ದು ಹೋದಂತೆ. ಹಾಗೆ ನಿನ್ನೆ ಮಾತಾಡಿದ್ರು ಯಜಮಾನರು ಎಂಕು ಅನ್ನು ಕಳಿಸ್ಬೇಕು ಅಂತ. ಅವನು ಹೋಗಿ ಬಂದ. ಅವಾಗ ಏನು ನಾವು ಸಾಧನೆ ಮಾಡಿದಾಗ ಆಯ್ತು? ಒಂದು ಗುರಿ ಇರಲೇಬೇಕಲ್ವಾ? ಅದೇ ಕ್ರಿಯೇಟಿಂಗ್ ಸ್ಟೂಡೆಂಟ್ಸ್ ಹು ಆರ್ ಆಲ್ ರೌಂಡ್ ಒಂದು, ಮತ್ತು ಸ್ಟೂಡೆಂಟ್ಸ್ ಹೂ ಆರ್ ಸಿಟಿಸನ್ಸ್ ಹೂ ಆರ್ ಪ್ರೌಡ್ ಆಫ್ ದ ಇಂಡಿಯನ್ ಕಲ್ಚರ್. ಎಟ್ ವೆನ್ ದೇ ಎಲ್ಲಿ ಹೋದರು ವಿಶ್ವದಲ್ಲಿ ಬೇರೆವದೇ ಗೋ, ವಿ ಶುಡ್ ಹೋಲ್ಡ್ ಅವರ್ ಹೆಡ್ ಹೈ ಆ್ಯಂಡ್ ಬಿ ಪ್ರೌಡ್ ಆಫ್ ಅವರ್ ಕಲ್ಚರ್ ಆ್ಯಂಡ್ ಕ್ಯಾರಿ ಇಟ್ ಫಾರ್ವರ್ಡ್. ಸರ್, ಫೈನಲಿ ದಾರಿದೀಪ ಕಾರ್ಯಕ್ರಮದ ಮುಖಾಂತರ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ ಜನಕ್ಕೆ ಅಂತ? ಅಲ್ಲ, ದಾರಿದೀಪ ಭಾಳ ಒಂದು ಒಳ್ಳೆ ಹೆಸರನ್ನು ಇಟ್ಟಿದ್ದೀರಿ. ದಾರಿ ಉದ್ದಕ್ಕೂ ದೀಪ ಬೆಳಗಿದರೆ ಅದು ನಮಗೆ ಬೇಕಾದನ್ನು ಹೆಚ್ಚು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ದೀಪ ಬೆಳಗಿದರೆ ಯಾವುದು ಕತ್ತಲಲ್ಲಿ ಏನೂ ಆಗೋದಿಲ್ಲ. ಸೊ ಬೆಳಕನ್ನು ಚೆಲ್ಲಿದ್ದೀರಿ, ಅದಕ್ಕೆ ಸ್ವಲ್ಪ ಬೆಳಕನ್ನು ನಾವಿಬ್ಬರೂ ಚೆಲ್ಲಿದ್ದೇವೆ ಅಷ್ಟೇ. ಅದೇ ನಾವು ಒಂದು ಕೆಲಸ ಮಾಡಬೇಕು, ಒಂದು ಡಿರೆಕ್ಷನ್. ಯಂಗ್ ಏಜಲ್ಲಿ ಕೆಲವು ಸಮಯ ಡಿರೆಕ್ಷನ್ ಬರೋದಿಲ್ಲ, ಮಲ್ಟಿಪಲ್ ಐಡಿಯಾಸ್ ಇರುತ್ತೆ. ನಾವೊಂದು ಡಿಸಿಷನ್ ತಗೊಳ್ಬೇಕು ಮತ್ತು ದುಡಿಬೇಕು. ಯು ವಿಲ್ ಸಿ ಸಕ್ಸಸ್ 100% ನಿಧಾನ, ಬಟ್ ಕನ್ಸಿಸ್ಟೆಂಟ್ ಇರಬೇಕು. ನಮ್ಮದು 10 ಐಡಿಯಾಸ್ ಇದ್ದರೆ ಒಂದಕ್ಕೆ ಒಂದು ಜಂಪ್ ಮಾಡಿದರೆ ನಾವು ಮುಂದೆ ಆ ಸಕ್ಸಸ್ ನೋಡೋದಿಲ್ಲ. ಒಂದು ದಾರಿ ಇದು ಪೇಷನ್ಸ್. ನನ್ನ ಸ್ವಂತ ಎಕ್ಸ್ಪೀರಿಯನ್ಸಲ್ಲಿ ಹೇಳಿದ್ವಿ, ಐ ಸ್ಟಾರ್ಟೆಡ್ ಮೈ ಕರಿಯರ್, ಮೆನಿ ಮೆನಿ ಇಯರ್ಸ್ ಐ ವರ್ಕ್ಡ್ ಬಟ್ ಐ ಸಾ ಸಕ್ಸಸ್ ಸ್ಲೋಲಿ ಬಟ್ ಸ್ಟಡಿಲಿ ಆ್ಯಂಡ್ ಗೋಯಿಂಗ್ ಅಪ್. ಆ್ಯಂಡ್ ಅದೇ ನಾನು ಐ ವಾಂಟ್ ಟು ಶೇರ್ ವಿತ್ ಆಲ್ ದ ವ್ಯೂವರ್ಸ್. ಬಿ ಪರ್ಸಿಸ್ಟೆಂಟ್, ಬಿ ಕನ್ಸಿಸ್ಟೆಂಟ್ ಆ್ಯಂಡ್ ಬಿ ಫರ್ಮ್ ಇನ್ ಯರ್ ಬಿಲೀಫ್ ಇನ್ ಯೋರ್ ಸೆಲ್ಫ್. ಪೋಷಕರಿಗೆ ನಾವು ಏನು ಹೇಳ್ಬೋದು ಅಂತ ಹೇಳಿದರೆ, ಈಗಿನ ವಾತಾವರಣದಲ್ಲಿ ನಾವು ಹೇಳದಿದ್ದರೂ ಜನರ ಅದು ಹಿಡನ್ ಸೀಕ್ರೆಟ್ ಅಲ್ಲ, ಎಲ್ಲರಿಗೂ ಗೊತ್ತುಂಟು. ಎಜುಕೇಷನ್ ಕಮರ್ಷಿಯಲೈಸೇಷನ್ ಆಗಿದೆ, ಅದು ಆಗಬಾರ್ದು. ಎಜುಕೇಷನ್ ಕೊಡೋ ಕ್ರಮದಲ್ಲೇ ಎಜುಕೇಷನ್ ಸಿಕ್ಕಬೇಕು. ಗುರುಕುಲ ಸಿಸ್ಟಮಿಂದ ಹಿಡಿದು ಈಗಿನ ಮಾಡರ್ನ್ ವರ್ಲ್ಡ್, ಫಾರ್ ಎಕ್ಸಾಂಪಲ್ ಜಪಾನ್ ಚೈನಾದವರಿಗೆ ಅವರ ಭಾಷೆಯಲ್ಲೇ ಕಲಿಸಿ ಟೆಕ್ನಾಲಜಿಯನ್ನು ಕಲಿಸ್ತಾರೆ. ನಾವು ಇನ್ನೂ ಇಂಗ್ಲೀಷ್ನಲ್ಲೇ ಕಲಿಸ್ತಾ ಇದ್ದೇವೆ. ಅದಕ್ಕೆ ಎಷ್ಟು ಬೇಕಾದರೂ ಪ್ರಯತ್ನ ಮಾಡುವಂತಹ ಕಾರ್ಯಕ್ರಮಗಳಿದೆ. ಪೋಷಕರಿಗೆ ಅಷ್ಟೇ ಹೇಳೋದು, ಇಂಥ ಶಾಲೆಗಳಿಗೆ ನೀವು ಬಂದರೆ, ನಮ್ಮ ಶಾಲೆಗೆ ಬನ್ನಿ ಅಂತ ಹೇಳೋದಲ್ಲ, ಸ್ವಲ್ಪ ಶಾಲೆ ಮಕ್ಕಳನ್ನ ಅಡ್ಮಿಷನ್ ಮಾಡುವಾಗ ಆಲೋಚನೆ ಮಾಡಿ, ಎಲ್ಲಿ ಸಂಸ್ಕಾರ ಸಿಗುತ್ತೆ, ಎಲ್ಲಿ ವ್ಯಾಪಾರೀಕರಣ ಆಗ್ತಾ ಇಲ್ಲ, ಎಲ್ಲಿ ಮೌಲ್ಯಗಳನ್ನು ಹಿಂಪಡೆಯುವಂಥ ಕಾರ್ಯಕ್ರಮ ಆಗುತ್ತೆ, ಎಲ್ಲಿ ನಮ್ಮ ಪರಂಪರೆಯನ್ನು ಉಳಿಸೋ ಕಾರ್ಯಕ್ರಮ ಆಗುತ್ತೆ, ಇಂಥ ಕಡೆ ಮಕ್ಕಳನ್ನು ಕಳಿಸಿ ದೇಶ ಸಂಪತ್ತನ್ನಾಗಿ ಬೆಳೆಸಿ ಅಂತ ಒಂದು ಸಂದೇಶವನ್ನು ನಾನು ಕೊಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ನೋಡಿದ್ರಲ್ಲ ವೀಕ್ಷಕರೇ, ಕರ್ನಾಟಕ ಟಿವಿಯ ದಾರಿದೀಪ ವಿಶೇಷ ಕಾರ್ಯಕ್ರಮದಲ್ಲಿ ಇವತ್ತು ಶಕ್ತಿ ಎಜುಕೇಶನ್ ಟ್ರಸ್ಟಿನ ರಾಷ್ಟ್ರ ಪ್ರೇಮ, ಅದರ ಜೊತೆಗೆ ಸನಾತನ ಧರ್ಮ ಹಾಗೂ ಸಂಸ್ಕಾರವನ್ನು ಮಕ್ಕಳಲ್ಲಿ ಬೆಳೆಸುವಂತಹ ನಿಟ್ಟಿನಲ್ಲಿ ನಡೀತಾ ಇರುವಂತಹ ಪ್ರಯತ್ನದ ಕುರಿತಾಗಿ ಅನಾವರಣಗೊಳಿಸುವಂತಹ ಒಂದು ಕೆಲಸವನ್ನು ಇವತ್ತು ನಿಮ್ಮ ಕರ್ನಾಟಕ ಟಿವಿ ಮಾಡಿದೆ. ಅದೇನೇ ಇದ್ರೂ ಕೂಡ ತಾಯಿ ಶಾರದೆ ಲೋಕಪೂಜಿತೆ ಜ್ಞಾನದಾತೆ ನಮೋಸ್ತುತೆ ಅನ್ನುವಂತಹ ಆ ಸಾಲುಗಳಿಗೆ ಅರ್ಥಗರ್ಭಿತವಾದಂತಹದ್ದು ಈ ಕಾರ್ಯಕ್ರಮ ದಾರಿದೀಪ. ಸಂಸ್ಕಾರ, ಸಂಸ್ಕಾರವನ್ನು ಹೇಗೆ ಮಕ್ಕಳಿಗೆ ಕಲಿಸಿಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಶಕ್ತಿ ಎಜುಕೇಷನ್ ಟ್ರಸ್ಟಿನ ಒಂದು ವಿನೂತನ ಪ್ರಯತ್ನಕ್ಕೆ ನಮ್ಮದೊಂದು ಸಲಾಂ. ನೋಡ್ತಾ ಇರಿ ಕರ್ನಾಟಕ ಟಿವಿ, ಇದು ಕನ್ನಡಿಗರ ಧ್ವನಿ.